ॐ प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्याप्रवाहवत् बुद्धिर्बलम् इशो धैर्यं निर्भयत्वमरोगता अजाड्यं वाक्पटुत्वं च हनूम स्मरणाद्भवेत् तपोविद्याविरक्त्यादिसद्गुणौ घाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे నారాయణం సురగరుం జగదేకనాథం భక్తప్రియం సకలలోకస్కృత్యవర్జితమం విభుమాద్యమీషం వందే భవ్నమరాసురసిద్ధవంద్యం నారాయణం నమస్కృత్య నమస్కృత్యరం చెైవరో దేవీ సరస్వతీం వ్యాసం తతో తోజయముదీరే శ్రీగురుభ్యో నమ మహాభారతదీ వైశంపాయనరు జనమే జయనిగే ಪಾಂಡವರ ಕಥೆಯನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲಿ ಪಾಂಡವರು ಪಾಂಚಾಲ ನಗರದಲ್ಲಿ ದ್ರೌಪದಿಯನ್ನು ವಿವಾಹವಾಗಿ ಇರುವಂತಹ ವಿಷಯ ಈ ಕಡೆ ಕೌರವರಿಗೆ ಗೊತ್ತಾಯಿತು ಆಗ ದುರ್ಯೋಧನ ಮುಂತಾದವರೆಲ್ಲರೂ ಮತ್ತೆ ತಾವು ಯುದ್ಧಕ್ಕೆ ಹೋದರು ಅರ್ಜುನಾದಿಗಳ ಮೇಲೆ ಭೀಮಾದಿಗಳ ಮೇಲೆ ಪಾಂಡವರ ಮೇಲೆ ಸೋತು ಮತ್ತೆ ವಾಪಸ್ ಬಂದರು ಮತ್ತೆ ಏನು ಮಾಡುವುದು ಅಂತ ಕರಣ ಮತ್ತೆ ಯುದ್ಧಕ್ಕೆ ತಾನು ತೊಡಗುತ್ತಾ ಇದ್ದಾನೆ ಅದಕ್ಕೆ ಧೃತರಾಷ್ಟ್ರ ಬೇಡ ಭೀಷ್ಮ ದ್ರೋಣ ಮುಂತಾದಂತಹ ಹಿರಿಯರೇನಿದ್ದಾರೆ ಹಿರಿಯರೇನು ಹೇಳ್ತಾರೆ ಕೇಳೋಣ ಅಂತ ಹೇಳಿ ಒಂದು ಈ ಮಂತ್ರಾಲೋಚನೆಯ ಸಭೆಯನ್ನು ತಾನು ಆಯೋಜನೆ ಮಾಡಿದ ಅಲ್ಲಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಸ್ಪಷ್ಟವಾಗಿ ಹೇಳಿದರು ಈಗ ನಾವು ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದರೆ ಪಾಂಡವರನ್ನು ಮತ್ತೆ ಕರಿಬೇಕು ಕರೆದು ಅವರಿಗೆ ಪಿತ್ರಾರ್ಜಿತವಾದ ಆಸ್ತಿ ಏನಿದೆ ಅದನ್ನು ಕೊಡಬೇಕು ಅವರಿಗೆ ಈಗಾಗಲೇ ನಾವು ತುಂಬ ತೊಂದರೆ ಕೊಟ್ಟಾಗಿದೆ ಅಂತ ಹೇಳಿ ಭೀಷ್ಮಾಚಾರ್ಯರು ಹೇಳಿದರು ದ್ರೋಣಾಚಾರ್ಯರು ಕೂಡ ಆ ಮಾತನ್ನು ಸಮ್ಮತಿಸಿದರು ಹೀಗೆ ಮಾಡಬೇಕಾದದ್ದು ಅಂತ ಆದರೆ ಅಲ್ಲಿ ಕರ್ಣ ಮಾತ್ರ ಬಹಳ ಒಂದು ಅಹಂಕಾರಯುತವಾದ ಮಾತನಾಡಿದ ನಮ್ಮಿಂದಲೇ ಸ್ವೀಕಾರ ಮಾಡುತ್ತಾರೆ ದುಡ್ಡು ತಗೊಳ್ತಾರೆ ಮರ್ಯಾದೆ ತಗೊಳ್ತಾರೆ ಎಲ್ಲ ತಗೊಳ್ತಾರೆ ಆದರೆ ಮಾತಾಡೋದು ಮಾತ್ರ ಇನ್ನೊಬ್ಬರು ಪರವಾಗಿ ಇಂಥವ್ರ ಮಾತನ್ನು ನಂಬುದು ಹೇಗೆ ಇವರು ಹಿತವಿಷ್ಯಗಳನ್ನು ನಂಬುವಂಥದ್ದ ಅಂತ ಹೇಳಿ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರನ್ನ ಕುರಿತೇ ಟೀಕೆಯ ಮಾತನಾಡಿದ ಅವರು ನಮಗೆ ಹಿತವಾದ ಮಾತನಾಡ್ತಾ ಇಲ್ಲ ಅಂತ ಈ ರೀತಿ ಕಠೋರವಾದ ಮಾತಾಡಿದ ಇದನ್ನೆಲ್ಲ ವಿದುರ ಕೇಳಿಸ್ಕೊಳ್ತಾ ಇದ್ದಾನೆ ಈಗ ವಿದುರ ತಾನು ಮಾತಾಡ್ತಾನೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ವಿದುರ ಅಂತ ಹೇಳಿದರೆ ರಾಜನ್ ನಿಸ್ಸಂಶಯ ಶ್ರೇಯೋ ವಾಚ್ಯ ಸ್ತೋಮಸಿ ಬಾಂಧವೈ ನತ್ವ ಶುಶ್ರೂಷಮಾಣೋ ಹಿ ವಾಕ್ಯಂ ಸಂಪ್ರತಿ ತಿಷ್ಠಿ ರಾಜನ್ ನಿಜವಾಗಿಯೂ ಕೂಡ ಯಾರು ಆಪ್ತರು ಅಂತಿದ್ದಾರೆ ಯಾರು ಬಾಂಧವರು ಅಂತಿದ್ದಾರೆ ಅವರು ಹಿತಕರವಾದ ಮಾತನ್ನು ಆಡಲೇಬೇಕು ಅಂತ ಹೇಳ್ತಾರೆ ಯಾಕಂದರೆ ಅಂಥವರನ್ನು ನಾವು ಆಪ್ತರು ಬಾಂಧವರು ಅಂತ ಹೇಳುವಂಥದ್ದು ಹಿತಕರವಾದ ಮಾತನ್ನು ಆಡುವಂಥವರನ್ನು ನಿಜವಾಗಲೂ ಕೂಡ ಈಗ ನಿನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದರೆ ಇನ್ನೊಬ್ಬರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ನೀನಿಲ್ಲ ಅಂತ ನನಗೆ ಕಾಣಿಸ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ ಕಾರಣ ಏನು ಅಂತ ಹೇಳಿದರೆ ನಿನ್ನ ಹಿಂದೆ ಅಷ್ಟು ಒತ್ತಡ ಇದೆ ಇನ್ನೊಬ್ಬರ ಮಾತನ್ನು ಕೇಳಲಾಗದಷ್ಟು ನಿನ್ನ ಹಿಂದೆ ಒತ್ತಡ ಇದೆ ಅಂತ ನನಗೆ ಕಾಣಿಸ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ ಇನ್ನು ಕರಣ ಏನು ಚುಚ್ಚು ಮಾತಾಡಿದ ಭೀಷ್ಮ ಈ ಭೀಷ್ಮ ಹಾಗೂ ದ್ರೋಣ ಇವರಿಬ್ಬರು ಕೂಡ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ನಮಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಪಾಂಡವರ ಪಕ್ಷಪಾತಿಗಳಾಗಿ ಮಾತಾಡ್ತಾ ಇದ್ದಾರೆ ತಗೊಳ್ಳೋದು ಮಾತ್ರ ನಮ್ಮ ಹತ್ರ ಕೆಲಸ ಮಾಡೋದು ಮಾತ್ರ ಅವ್ರ ಕಡೆ ಅಂತ ಏನು ಆಕ್ಷೇಪ ಮಾಡಿದ ಅದಕ್ಕೆ ವಿಧರು ಎಷ್ಟು ಚೆಂದ ಉತ್ತರ ಕೊಡ್ತಾರೆ ಅಂದರೆ ಪ್ರಿಯಂ ಹಿತಂಚ ಯದ್ವಾಕ್ಯಂ ಉಕ್ತವಾನ್ ಕುರುಸತ್ತಮಃ ಭೀಷ್ಮ ಶಾಂತನವೋ ರಾಜ ಮಹಾವೀರ್ಯ ಪರಾಕ್ರಮ ತಥಾ ದ್ರೋಣೇನ ಬಹುಶಃ ಭಾಷಿತಂ ಹಿತಮುತ್ತಮಂ ತಚ್ಚ ರಾಧಾಸುತ ಕರ್ಣೋ ಮನ್ಯತೆಯ ಹಿತಂ ವಚಃ ರಾಜನ್ ಭೀಷ್ಮಾಚಾರ್ಯರು ಸರಿಯಾಗಿ ಮಾತಾಡಿದ್ದಾರೆ ದ್ರೋಣಾಚಾರ್ಯರು ಕೂಡ ಸರಿಯಾಗಿ ಮಾತಾಡಿದ್ದಾರೆ ಆದರೆ ಈ ಕರ್ಣ ಇದ್ದಾನಲ್ವ ಕರ್ಣ ಹಿತಕರವಾದ ಮಾತನಾಡಿಲ್ಲ ಅಂತ ಹೇಳಿದ ವಿದರ ನಮಗೆ ಹಿತವಾದ ಮಾತನ್ನು ಕೌರವರಿಗೆ ಹಿತವಾದ ಮಾತನ್ನು ಕರ್ಣ ಆಡಿಲ್ಲ ಅಂಥೇಳಿ ಬಹಳ ಹೆದರಿಕೆಯೇ ಇಲ್ಲದೆ ವಿದ್ರ ಹೇಳಿದ ಯಾಕೆ ಅಂತೇಳಿದರೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ಹೇಳಿದರೆ ನಾವು ಎಷ್ಟು ಯೋಚನೆ ಮಾಡಿದರೂ ಕೂಡ ಚಿಂತೆಯಂತ ಚಿಂತೆಯಂತಶ್ಚ ನ ಪಶ್ಯಾಮಿ ರಾಜನ್ ಸ್ತವ ಸುಹೃತ್ತಮ್ ಆಭ್ಯಾಂ ಪುರುಷ ಸಿಂಹಾಭ್ಯಾಂ ಯೋವಾ ಸ್ಯಾತ್ ನಾನು ಎಷ್ಟು ಯೋಚನೆ ಮಾಡಿದರೂ ಕೂಡ ರಾಜನ್ ಧೃತರಾಷ್ಟ್ರ ನಿನಗೆ ಹಿತಕರವಾದವರು ಬಹಳ ಆಪ್ತರಾದವರು ಸುಹೃತ್ತಮ ಸುಹೃತ್ತಮ ಅಂತೇಳಿದರೆ ಏನನ್ನೂ ಬಯಸದೆ ಎಲ್ಲ ಸಲಹೆಯನ್ನು ನೀಡುವವರು ಎಲ್ಲ ಉಪಕಾರ ಮಾಡುವವರು ಅವರನ್ನು ಸುಹೃತ್ ಸುಹೃತ್ ಅಂತ ಕರೀತಾರೆ ಏನಾದರೂ ಲಾಭ ಇಟ್ಟುಕೊಂಡು ಉಪಕಾರ ಮಾಡುವವರು ಸಲಹೆ ಸೂಚನೆ ಕೊಡುವವರು ಒಂದು ರೀತಿ ಇರ್ತಾರೆ ಇವ್ರಿಗೇನೂ ಆಗಬೇಕಾಗಿಲ್ಲ ಏನಾಗದೇ ಇದ್ದರೂ ಕೂಡ ಕೇವಲ ನಿನ್ನ ಹಿತವನ್ನು ಬಯಸಿ ನಿನಗೆ ಒಳ್ಳೆಯ ಸೂಚನೆ ಸಲಹೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿವರೆಗೆ ಅಂತೇಳಿದರೆ ಭೀಷ್ಮಾಚಾರರು ಅಲ್ಲದೆ ಇನ್ಯಾರೂ ಅಲ್ಲ ಅಂತ ಹೇಳ್ತಾನೆ ಎಷ್ಟು ಹುಡುಕಿದರೂ ಕೂಡ ನನಗೆ ಇವರಿಗಿಂತ ಒಳ್ಳೆಯವರು ಕಾಣೋದಿಲ್ಲ ಜ್ಞಾನದಲ್ಲಿಯೂ ಶ್ರೇಷ್ಠರು ಮನಸ್ಸಿನಿಂದಲೂ ಶ್ರೇಷ್ಠರು ಇವರಿಬ್ಬರು ಕೂಡ ಎಳ್ಳಿ ಅಂತ ಹೇಳಿದರೆ ಇಲ್ಲಿವರೆಗೆ ಯಾರಾದರೂ ಕೂಡ ಇಮೌಚ್ಛ ವೃದ್ಧೋ ವಯಸ್ಸ ರಾಜನೀತಿ ವಿಷಾರದವು ಸಮಾನೋತ್ವಿ ರಾಜೇಂದ್ರ ತೇಷು ಪಾಂಡು ಸುತೇಶು ಚ ಇವರಿಬ್ಬರೂ ಕೂಡ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರೇನಿದ್ದಾರೆ ವಯಸ್ಸಿನಲ್ಲಿ ಕೂಡ ಹಿರಿಯರು ಈಗಾಗಲೇ ಏಳ್ನೂರು ಏಳ್ನೂರೈವತ್ತು ವರ್ಷ ವಯಸ್ಸಿನವರು ಬರೀ ವಯಸ್ಸಿನಲ್ಲಿ ಮಾತ್ರ ಹಿರಿಯರಲ್ಲ ಜ್ಞಾನದಲ್ಲಿಯೂ ಹಿರಿಯರು ತಪಸ್ಸಿನಲ್ಲಿ ಹಿರಿಯರು ರಾಜನೀತಿಯಲ್ಲಿ ವಿಶಾರದರು ಶ್ರೇಷ್ಠರಾಗಿರುವಂಥವರು ಅಷ್ಟು ಮಾತ್ರ ಅಲ್ಲ ಇವರಿಗೆ ಪಕ್ಷಪಾತ ಇಲ್ಲ ಇವರಿಬ್ಬರು ನಾನು ಕಂಡ ಹಾಗೆ ಪಾಂಡವರಲ್ಲಿ ಕೌರವರಲ್ಲಿ ಒಂದೇ ರೀತಿ ವರ್ತನೆಯನ್ನು ತೋರಿಸುವವರು ಇವರಿಬ್ಬರು ಕೂಡ ನಚೋಕ್ತವಂತ ವಶ್ರೇಯ ಪುರಸ್ಥಾದಪಿ ಕಿಂಚನ ನ ಚಾಪ್ಯಪಕೃತ ಕಿಂಚಿತ್ ಅನಯೋರ್ ತ್ವಯಿ ಇಲ್ಲಿವರೆಗೆ ನೀನೇ ಯೋಚನೆ ಮಾಡು ನಾನು ಹೇಳ್ತಾ ಇದ್ದೇನೆ ಅಂತಲ್ಲ ಧೃತರಾಷ್ಟ್ರ ನೀನೇ ಯೋಚನೆ ಮಾಡು ಇಲ್ಲಿವರೆಗೆ ಯಾವಾಗಾದರೂ ಭೀಷ್ಮಾಚಾರ್ಯರಾಗಲಿ ದ್ರೋಣಾಚಾರ್ಯರಾಗಲಿ ನಿನಗೆ ಕೆಟ್ಟದ್ದನ್ನು ಬಯಸಿದ್ದುಂಟ ಕೆಟ್ಟದ್ದನ್ನು ಮಾಡಿದ್ದುಂಟ ಯೋಚನೆ ಮಾಡು ಇವಾಗೇನೋ ಕರ್ಣ ಹೇಳ್ತಾನೆ ಅಂದರೆ ಈಗ ಬಂದ ಕರ್ಣನ ಮಾತು ಕೇಳ್ತೀಯಲ್ವ ನಿನ್ನನ್ನು ಸಣ್ಣಲಿಂದ ಹುಟ್ಟಿ ಬೆಳೆಸಿದವರು ಯಾರು ಇವರೇ ಭೀಷ್ಮಾಚಾರ್ಯರೇ ಭೀಷ್ಮಾಚಾರ್ಯರೇ ತಂದೆಯ ಸ್ಥಾನದಲ್ಲಿ ನಿಂತು ಬೆಳೆಸಿದಾರವನನ್ನು ಧೃತರಾಷ್ಟ್ರನನ್ನು ಅದು ಕುರುಡನನ್ನು ಕಣ್ಣಿದ್ರಾದರೂ ಒಂದು ರೀತಿ ಕಣ್ಣಿಲ್ಲದ ಕುರುಡನಿಗೆ ಕಣ್ಣಾಗಿ ಭೀಷ್ಮಾಚಾರ್ಯರು ಬೆಳೆಸಿದರು ಅವನನ್ನು ಅಷ್ಟು ಮಾತ್ರ ಅಲ್ಲ ಗಾಂಧಾರಿ ಅಂತಂದು ಮದುವೆ ಆದದ್ದಾರು ಮದುವೆ ಮಾಡಿದ್ಯಾರು ಇವರೇ ತಾನೇ ಭೀಷ್ಮಾಚಾರ್ಯರು ತಮ್ಮ ರಿಸ್ಕಿನಲ್ಲಿ ತಾವು ಹೋಗಿ ಗಾಂಧಾರ ದೇಶದಲ್ಲಿ ಅವಳನ್ನು ಕರ್ಕೊಂಬಂದು ಮದುವೆಯನ್ನು ಮಾಡಿ ಇದೆಲ್ಲ ಮಾಡಿದವರು ಯಾರು ರಾಜ್ಯ ಕೊಡಿಸಿದವ್ರು ಯಾರು ಭೀಷ್ಮಾಚಾರ್ಯರು ಅವರ ಬಗ್ಗೆ ಯಾರಾದರೂ ಕೆಟ್ಟದ್ದು ಮಾತಾಡ್ತಾರೆ ಅಂದರೆ ನಂಬಲಿಕ್ಕಾಗತ್ತಾ ಅಂತ ಹೇಳ್ತಾ ಇದ್ದಾರೆ ತಾವಿಮೋ ಪುರುಷವು ವ್ಯಾಘ್ರವು ಅನಾಗಸಿ ನೃಪತ್ವಯಿ ನಮಂತ್ರ ತಾಂ ತ್ವಚ್ಛೇಯ ಕಥಂ ಸತ್ಯಪರಾಕ್ರಮ ಇಂಥ ಭೀಷ್ಮಾಚಾರ್ಯರು ಹಾಗೂ ದ್ರೋಣಾಚಾರ್ಯರು ಎಂಥ ಕಷ್ಟ ಕಾಲದಲ್ಲಿಯೂ ಕೂಡ ನಿನಗೆ ಇಷ್ಟವಾಗದೇ ಇರುವುದನ್ನು ನಿನಗೆ ಶ್ರೇಯಸ್ಸಾಗದೇ ಇರುವುದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಉಂಟ ಸ್ವಲ್ಪ ಯೋಚನೆ ಏನು ಮಾಡು ಅಂತ ಹೇಳ್ತಾ ಇದ್ದಾರೆ ಪ್ರಜ್ಞಾವಂತೋ ನೃಪಶ್ರೇಷ್ಠವು ಅಸ್ಮಿನ್ ಲೋಕೆ ನರಾಧಿಪ ತೊನ್ನಿಮಿತ್ತ ಮತೋ ನೇಮೋ ಕಿಂಚಿಜಿಂಹಂ ವಧಿಷ್ಯತ ನಿಜವಾಗಿಯೂ ಕೂಡ ಬಹಳ ಜ್ಞಾನಿಗಳು ಜ್ಞಾನಿಗಳು ಮಾತ್ರ ಅಲ್ಲ ನಿನಗಂತೂ ಕೂಡ ನಿನ್ನ ಹಿತಕ್ಕಂತೂ ಕೂಡ ಯಾವತ್ತಿಂದ ಯಾವತ್ತಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ ಸುಳ್ಳನ್ನು ಹೇಳುವುದಿಲ್ಲ ಕಪಟ ಆಚರಿಸುವುದಿಲ್ಲ ಯಾಕಂತೇಳಿದ್ರೆ ನಿನ್ನ ಬಗ್ಗೆ ಇವರಿಬ್ರಿಗೂ ಕೂಡ ಅಷ್ಟು ವಿಶ್ವಾಸ ಇದೆ ಅಷ್ಟು ಪ್ರೀತಿ ಇದೆ ಇತಿಮೇ ನೈಷ್ಠಿಕಿ ಬುದ್ಧಿ ವರ್ತತೆ ಕುರುನಂದನ ಇದು ನನ್ನೊಳಗಿರುವಂತಹ ಗಟ್ಟಿಯಾದ ಅಭಿಪ್ರಾಯ ಅಂತ ವಿದಿರ ಹೇಳ್ತಾ ಇದ್ದಾನೆ ಹಾಂ ನಚಾರ್ಥಹೇತೂರ್ಥಮು ಮಜ್ಞೌ ವಕ್ಷತಃ ಪಕ್ಷ ಏತದ್ಧಿ ಏತದ್ದಿ ಶ್ರೇಯೋ ಮೇನಾತೆ ತವ ಭಾರತ ಇನ್ನೇನಿ ಕರಣ ಹೇಳದ ಕರಣ ಹೇಳದ ಅಂತ ಬಾಯ್ಬಿಟ್ಟು ಹೇಳಲಿಲ್ಲ ಆದರೆ ವಿದುರ ಉತ್ತರ ಕೊಡ್ತಾನೆ ಈ ಭೀಷ್ಮಾಚಾರ್ಯರಾಗಲಿ ದ್ರೋಣಾಚಾರ್ಯರಾಗಲಿ ಯಾರು ದುಡ್ಡು ಕೊಡ್ತಾರೆ ಅಥವಾ ಯಾರು ಸನ್ಮಾನ ಮಾಡ್ತಾರೆ ಅಂತ ಹೋಗಿ ಯಾವ ಪಕ್ಷಕ್ಕೂ ಸೇರಿಕೊಳ್ಳೋರಲ್ಲ ಇವರು ದುಡ್ಡಿನ ಆಸೆಗೆ ಬಿದ್ದು ಯಾವ ಪಕ್ಷವನ್ನು ವಹಿಸುವವರಲ್ಲ ಇವರು ಅಥವಾ ಇನ್ಯಾವುದೋ ಸಮ್ಮಾನಕ್ಕೆ ಕೀರ್ತಿಗೋಸ್ಕರ ಯಾವ ಪಕ್ಷವನ್ನು ವಹಿಸುವವರಲ್ಲ ಇವರು ನಿಷ್ಪಕ್ಷಪಾತಿಗಳು ಎಲ್ಲಿ ಸತ್ಯ ಇದೆ ಎಲ್ಲಿ ಧರ್ಮ ಇದೆ ಆ ಕಡೆ ನಿಲ್ಲುವವರು ಇವರು ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಅದರಿಂದಾಗಿ ಈ ಕರಣ ಏನು ಹೇಳ್ತಾ ಇದ್ದಾನೆ ಅಂದರೆ ನಮ್ಮಿಂದ ದುಡ್ಡು ತಗೊಳ್ತಾರೆ ನಮ್ಮಿಂದ ಸಮ್ಮಾನ ತಗೊಳ್ತಾರೆ ಆದರೆ ಆ ಕಡೆ ಹೋಗಿ ಇವರು ಸಹಾಯ ಮಾಡ್ತಾರೆ ಅದೆಲ್ಲ ಬಿಟ್ಟು ಬಿಡಬೇಕು ಯಾಕಂತ ಹೇಳಿದರೆ ದುಡ್ಡಿನ ಆಸೆ ದ್ರೋಣಾಚಾರ್ಯರಿಗಿಲ್ಲ ದುಡ್ಡಿನ ಆಸೆ ಭೀಷ್ಮಾಚಾರ್ಯರಿಗಿಲ್ಲ ಅದಕ್ಕೋಸ್ಕರ ಏನು ಮಾಡುವವರಲ್ಲ ಅವರು ಅಂತ ಹೇಳ್ತಾ ಇದ್ದಾನೆ ಹ್ಞೂ ಅಥಥೇ ಹೃದಯ ರಾಜನ್ ವಿಶೇಷ ಸ್ವೇಷು ವರ್ತತೆ ಅಂತರಂ ಸ್ವಂ ವಿವೃಣ್ವಾನಾಹ ಶ್ರೇಯ ಕುರಿಯುನ್ನತೇ ಧ್ರುವಂ ಇವಾಗ ಏನಾಗಿದೆ ಅಂದರೆ ನೋಡಿ ಈ ವಿಧರ ಎಷ್ಟು ನಿಷ್ಠುರವಾದಿ ಅಂತೇಳಿದರೆ ನಿನಗೆ ಈಗಾಗಲೇ ನಿನ್ನವ್ರ ಬಗ್ಗೆ ಸ್ವಲ್ಪ ಪ್ರೀತಿ ಹೆಚ್ಚಿದೆ ಅಂದರೆ ನಿನ್ನವ್ರ ಬಗ್ಗೆ ಪ್ರೀತಿ ಹೆಚ್ಚಿದೆ ಅಂತೇಳಿದರೆ ನಿನ್ನದಲ್ಲದವರ ಬಗ್ಗೆ ಪ್ರೀತಿ ಕಮ್ಮಿ ಇದೆ ಅಂತ ಅರ್ಥ ಅಂದರೆ ಪಾಂಡವರ ಬಗ್ಗೆ ನಿನಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಪಾಂಡವರ ಬಗ್ಗೆ ನಿನಗೆ ಅಷ್ಟು ಖುಷಿ ಇಲ್ಲ ಸಂತೋಷ ಇಲ್ಲ ಮತ್ತು ಕೌರವರ ಬಗ್ಗೆ ಹೆಚ್ಚು ಪ್ರೀತಿ ಇದೆ ಈ ಏನು ವ್ಯತ್ಯಾಸ ಇದೆ ಅಂತರ ಏನಿದೆ ಇದನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಈ ರೀತಿ ಮಾತಾಡ್ತಾ ಇದ್ದಾನೆ ನಿನ್ನಲ್ಲಿರುವಂತಹ ಈ ಭೇದ ಭಾವವನ್ನು ಇನ್ನು ಹೆಚ್ಚು ಮಾಡಬೇಕಾಗಿದೆ ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾನೆ ಹಾಂ ನಿಜವಾಗಲೂ ಈ ರೀತಿ ಎಷ್ಟು ಮಾತಾಡ್ಬೋದು ಗೊತ್ತುಂಟ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಎಷ್ಟು ಮಾತಾಡ್ಬೋದು ಗೊತ್ತುಂಟ ಅವರಿಗೆಲ್ಲ ಗೊತ್ತಿದೆ ನಾನಿವಾಗ ಬಾಯಿ ಬಿಟ್ಟು ಹೇಳಿದ್ನಲ್ವ ಇದು ಅವ್ರಿಗೆ ಗೊತ್ತಿದೆ ನೀನಿವತ್ತು ಕೌರವರ ಪಕ್ಷಪಾತಿ ದುರ್ಯೋಧನನ ಪಕ್ಷಪಾತಿ ಅನ್ನೋದು ಗೊತ್ತಿದೆ ಅವರಿಗೆ ಆದರೂ ಮಾತಾಡಲಿಲ್ಲ ಅವರು ಯಾಕೆ ಅಂತ ಹೇಳಿದರೆ ಎಷ್ಟು ಜನ ಹೇಳ್ತಾ ಇಲ್ಲ ಇದ್ದರೆ ಏಕದರ್ಥಂ ಮಹಾತ್ಮಾನೋ ವಿಮೋ ರಾಜನ್ ಮಹಾದ್ಯುತಿ ನೋಚದುರ್ ವಿವೃತಂ ಕಿಂಚಿತ್ ನಕ್ಷೇಶವ ನಿಶ್ಚಯ ಅವ್ರಿಗೆ ಗೊತ್ತು ಅವರಿವಾಗ ಹೇಳಿದರೆ ದುರ್ಯೋಧನನದ್ದು ನೂರು ದೂರ ಹೇಳ್ಬೋದು ನಿನ್ನ ಹತ್ರ ದುರ್ಯೋಧನ ಯಾವ ರೀತಿ ಇದಾನೆ ನಿನ್ನತ್ರ ಹೇಳ್ಬೋದು ಆದರೆ ಹೇಳಲ್ಲ ಅವರು ಯಾಕೆ ಹೇಳಲ್ಲ ಅಂತ ಹೇಳಿದರೆ ಹೇಳದಿರುವುದರಿಂದಾಗಿ ಇನ್ನೂ ಪಾಂಡವರ ಕೌರವರಲ್ಲಿ ದ್ವೇಷ ಹೆಚ್ಚಾಗುತ್ತದೆ ಅಂತ ಇನ್ನೂ ಈ ಜಗಳ ಹೆಚ್ಚಾಗ್ತದ ಅಂತ ಅದು ಹೆಚ್ಚು ಮಾಡೋದಲ್ಲ ಇವಾಗ ಕಡಿಮೆ ಮಾಡಬೇಕು ಇಬ್ಬರನ್ನು ಒಟ್ಟು ಮಾಡಬೇಕು ಅದಕ್ಕೆ ಇವಾಗ ಟೀಕೆ ಮಾಡ್ಕೊಂಡು ಕೂತ್ಕೊಳ್ಳೋದು ಸಮಯ ಅಲ್ಲ ಒಟ್ಟು ಮಾಡಬೇಕು ಅದಕ್ಕೋಸ್ಕರ ಗೊತ್ತಿದ್ದರೂ ಕೂಡ ಅವರು ಹೇಳಿಲ್ಲ ಇಷ್ಟೇ ಹೇಳಿದರು ಪಾಂಡವರನ್ನು ಕರಿಬೇಕು ಸಮ್ಮಾನ ಮಾಡಬೇಕು ಇಷ್ಟೇ ಹೇಳಿದರು ಪಾಪ ಭೀಷ್ಮಾಚಾರ್ಯರು ಒಂದು ಚೂರು ಯಾಕಂದರೆ ನೋವಿದೆಯಲ್ವ ನೋವು ತಡಿಲಿಕ್ಕಾಗದ ಒಂದು ಮಾತು ಅಷ್ಟೇ ಏನೆಂದರೆ ಯಾವಾಗ ಪಾಂಡವರು ವಾರಣಾವತದಲ್ಲಿ ಸುಟ್ಟು ಹೋದರು ಅಂತ ಕೇಳಿದರೆ ಅವತ್ತಿನಿಂದ ದುರ್ಯೋಧನನ ಮುಖ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಅಷ್ಟೆ ಅದರಿಂದಲೇ ನಾವು ಅರ್ಥ ಮಾಡಿಕೊಳ್ಬೇಕು ದ್ರೋಣಾಚಾರ್ಯರಿಗೆ ದ್ರೋಣ ದುರ್ಯೋಧನನ ಬಗ್ಗೆ ಎಷ್ಟು ಸಿಟ್ಟಿತ್ತು ಒಳಗಿಂದ ಅಂತ ಆದರೆ ತೋರಿಸ್ಲಿಲ್ಲ ಹೊರಗಿನಿಂದ ಕಟ್ಕೊಂಡ್ರು ಒಳಗೇನೆ ದ್ರೋಣಾಚಾರ್ಯರಿಗೂ ಅಷ್ಟೇ ಆದರೆ ತೋರಿಸ್ಲಿಲ್ಲ ಅವರು ಅದೇ ಮಹಾತ್ಮರು ಅವರು ಅದನ್ನು ತೋರಿಸ್ಲಿಕ್ಕೆ ಹೋಗಲಿಲ್ಲ ಅದರಿಂದಾಗಿಯೇ ಅವರು ಮಾತು ನಂಬೇಕೆ ವರದಿ ಕರ್ಣನ ಮಾತಲ್ಲ ತಥಾಪ್ಯ ಶಕ್ಯತಾಂ ತ ಆಹತು ಪುರುಷರ್ಷಭೋ ತತ್ಥದಾ ಪುರುಷ ವ್ಯಾಘ್ರ ತವ ತದ್ ಭದ್ರ ಮಸ್ತುತೆ ಹೌದು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಹೇಳಿದರು ಪಾಂಡವರನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಸತ್ಯವಾದ ಮಾತು ಅಂತ ಹೇಳ್ತಾನೆ ವಿದರ ಸತ್ಯವಾದ ಮಾತಿದು ನಾನು ಸುಳ್ಳು ಹೇಳಬೇಕಾಗಿಲ್ಲ ಈಗ ಇವಾಗ ನೋಡ್ಕೊಂಡು ಬರಲಿಲ್ವಾ ಒಂದು ಸಲ ಸ್ವಯಂವರದಲ್ಲಿ ಸೋತು ಬಂದಿದ್ದಾರೆ ಭೀಷ್ಮ ಈ ಅರ್ಜುನ ಹಾಗೂ ಭೀಮನ ಹತ್ರ ಮತ್ತೆ ಹೊಟ್ಟೆ ಕಿಚ್ಚನ್ನು ತಡೆಯಲಿಕ್ಕಾಗದೆ ಮತ್ತೆ ಯುದ್ಧಕ್ಕೆ ಇಡೀ ಸೈನ್ಯ ಹೋಗಿ ಏನಾಯಿತು ಅಲ್ಲಿ ಭೀ ಭೀಮನಿಂದ ಅರ್ಜುನನಿಂದ ಪೆಟ್ಟು ತಿಂದು ಓಡಿ ಬಂದವರಲ್ಲ ಇವರು ಇವರಿಗೇನು ಗೆಲ್ಲಿಕ್ಕಾಗತ್ತೆ ಅರ್ಜುನನನ್ನು ಭೀಮನನ್ನು ಗೆಲ್ಲಿಕ್ಕಾಗತ್ತೆ ಇವರಿಗೆ ಹಾಂ ಎಲ್ಲ ಬಿಟ್ಟು ಯಸ್ಮಿನ್ ಧೃತಿ ಅನುಕ್ರೋಶಃ ಕ್ಷಮ ಸತ್ಯಂ ಪರಾಕ್ರಮ ನಿತ್ಯಾನಿ ಪಾಂಡವೇಶ್ ಜ್ಯೇಷ್ಠೆ ಸಜೈನ ಕಥಂಬ್ರಣೆ ಇವರೇನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಧರ್ಮರಾಜ ಏನಿಲ್ಲ ಅವನು ಮಹಾ ದುರ್ಬಲ ಅವನನ್ನು ಹ್ಯಾಗೂ ಸೋಲಿಸ್ಬಿಡ್ಬೋದು ಹೇಗೂ ಮಾಡಿಬಿಡ್ಬೋದು ಇಲ್ಲ ಧರ್ಮರಾಜನನ್ನು ಏನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾನೆ ವಿದುರ ಕಾರಣ ಹೇಳಿದರೆ ನಿಜವಾಗಲೂ ಭೀಮನಷ್ಟು ಬಲಿಷ್ಠನಲ್ಲದೇ ಇರಬಹುದು ಧರ್ಮರಾಜ ಆದರೆ ಆ ಧರ್ಮರಾಜನ ನೈತಿಕತೆ ಏನಿದೆ ಅದೇ ಅವನಿಗೆ ಬಲ ಅಂತ ಹೇಳ್ತಾನೆ ನಿಜವಾಗ್ಲೂ ಕೂಡ ಧರ್ಮರಾಜ ಯಾವ ರೀತಿ ಇದ್ದಾನೆ ಅಂತ ಹೇಳಿದ್ರೆ ಧೃತಿ ಗಟ್ಟಿಯ ನಿಲುವು ಧರ್ಮದ ವಿಷಯದಲ್ಲಿ ಧರ್ಮರಾಜ ಯಾವತ್ತು ಗಟ್ಟಿಯಾಗಿರ್ತಾನೆ ಯಾವುದೇ ಕಾರಣಕ್ಕೂ ಧರ್ಮ ಬಿಡೋಲ್ಲ ಅವನು ಇದೇ ಅವನನ್ನು ಕಾಪಾಡುತ್ತದೆ ಅವನಲ್ಲಿರುವ ಧರ್ಮನಿಷ್ಠೆಯೇ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ವು ಅಂದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡಲೇಬೇಕು ಅವನು ಆ ರೀತಿ ಧರ್ಮವನ್ನು ರಕ್ಷಣೆ ಮಾಡ್ತಾನೆ ಅಷ್ಟು ಮಾತ್ರ ಅಲ್ಲ ಯಾರು ಸಜ್ಜನರಿದ್ದಾರೆ ಯಾರು ದುರ್ಬಲರಿದ್ದಾರೆ ಅವ್ರ ಬಗ್ಗೆ ಭಾರೀ ಕಂಪ ಅನುಕಂಪವುಳ್ಳವ ಅಯ್ಯೋ ಪಾಪ ಅಂತ ಅದರಿಂದಾಗಿ ಜನ ಮೆಚ್ಚಿಕೊಳ್ತಾರೆ ಅವನನ್ನು ಯಾವಾಗ ಮನುಷ್ಯ ಕ್ರೌರ್ಯ ತೋರಿಸ್ತಾನೆ ಆಗ ಜನ ಹೆದರುತ್ತಾರೆ ಆದರೆ ದುರ್ಯೋಧನ ಈ ಧರ್ಮರಾಜ ಯಾವತ್ತೂ ಕ್ರೌರ್ಯ ತೋರಿಸುವುದಿಲ್ಲ ಮತ್ತೇನು ಅಂತ ಹೇಳಿದ್ರೆ ಆದಷ್ಟು ಒಳ್ಳೆ ಮನುಷ್ಯನವನು ಅಷ್ಟು ಮಾತ್ರ ಅಲ್ಲ ಕ್ಷಮ ಸಹನೆ ತುಂಬ ಸಹನೆಯ ವ್ಯಕ್ತಿ ಸತ್ಯವನ್ನು ನುಡಿಯುವಂತಹ ವ್ಯಕ್ತಿ ಮಹಾಪರಾಕ್ರಮಶಾಲಿ ಅಂತಹ ಧರ್ಮರಾಜ ಇರಬೇಕಾದ್ರೆ ಅವನನ್ನು ಯಾರು ಸೋಲಿಸಲಿಕ್ಕಾಗುತ್ತೆ ಯಶಾಂ ಪಕ್ಷಧರೋ ಧರೋ ರಾಮೋ ಯೇಷಾಂ ಮಂತ್ರಿ ಚ ಕೇಶವಃ ಎಲ್ಲಕ್ಕಿಂತ ಮುಖ್ಯವಾಗಿ ಇವರ ಪಕ್ಷ ವಹಿಸ್ಕೊಂಡು ಯಾರು ಗೊತ್ತುಂಟ ಬಲರಾಮ ಬಲಭದ್ರ ಪಾಂಡವರ ಪಕ್ಷದಲ್ಲಿದ್ದಾನೆ ಹೇ ಇನ್ನು ಇಡೀ ಪಾಂಡವರಿಗೆ ಹಿಂದಿನಿಂದ ಸಲಹೆ ಕೊಡ್ತಾ ಇರುವವನು ಯಾರು ಮಂತ್ರಿ ಯಾರು ಇನ್ಯಾರು ಜಗದೊಡೆಯನಾದ ಕೃಷ್ಣ ಕೃಷ್ಣನೇ ಮಂತ್ರಿಯಾಗಿದ್ದಾನೆ ಅಂತ ಹೇಳಿದ್ರೆ ಆ ಪಾಂಡವರಿಗೆ ಯಾರು ಏನು ಮಾಡ್ಲಿಕ್ಕಾಗುತ್ತೆ ಮಂತ್ರಿ ಅಂತ ಹೇಳಿದರೆ ಸಂಬಳಕ್ಕಿರುವ ಅಲ್ಲ ಮತ್ತೆ ಏನು ಮಾಡಬೇಕಾದರೂ ಮೊದಲು ಪಾಂಡವರು ಕೇಳೋದು ಕೃಷ್ಣನ ಹತ್ರ ಕೃಷ್ಣ ಹೀಗೆ ಮಾಡ್ಬೋದಾ ಮಾಡ್ಬೋದಾ ಅಂತ ಎಲ್ಲಿವರೆಗೆ ಅಂದರೆ ದ್ರೌಪದಿಯ ಸ್ವಯಂವರದಲ್ಲೂ ಕೂಡ ಆ ಬಿದೇನಿದೆ ಸ್ಪರ್ಧೆ ಆ ಯಂತ್ರ ಯಂತ್ರದತ್ರ ಹೋಗಬೇಕಾದ್ರೆ ಮೊದಲು ಅರ್ಜುನ ನೋಡಿದ್ರು ಕೃಷ್ಣನನ್ನು ದೂರದಲ್ಲಿ ದೂರದಲ್ಲಿ ಯಾಕೆ ನೋಡಿದ್ದು ಅಂದರೆ ಕೃಷ್ಣ ಹೋಗೋಣ ಅಂತ ಕೃಷ್ಣ ಈ ಸಂಜೆ ಮಾಡಿದ್ದರಿಂದಲೇ ಹೋದದ್ದು ಹೋಗ್ತಾ ಇರಲಿಲ್ಲ ಅಂದರೆ ಅಷ್ಟು ಕೃಷ್ಣನನ್ನು ಅವಲಂಬಿಸಿದವರು ಕೃಷ್ಣ ಬರೀ ಯುದ್ಧದಲ್ಲಿ ಮಾತ್ರ ಸಾರಥಿಯಾಗಿದ್ದಲ್ಲ ಅರ್ಜುನನಿಗೆ ಹದಿನೆಂಟು ದಿನ ಮತ್ತು ಇಡೀ ಪಾಂಡವರ ಬದುಕಿನಲ್ಲಿಯೇ ಸಾರಥಿಯಾಗಿದ್ದವನು ಕೃಷ್ಣ ಅದರಿಂದಾಗಿಯೇ ಪಾಂಡವರು ಎಲ್ಲೂ ಸೋಲಿಲ್ಲ ಯಾಕಂದರೆ ಕೃಷ್ಣ ಸಾರಥಿ ಆಗಿದ್ದರಿಂದ ಇಡೀ ಬದುಕಿನ ರಥದಲ್ಲೇ ಆಗಿರಬೇಕಾದ್ರೆ ಅವರನ್ನು ಸೋಲಿಸಲಿಕ್ಕಾಗತ್ತಾ ಇದ್ ಪುರೋಚನ ಕೃತ ಮಹತ್ ತಾ ಅನುಗ್ರಹೇ ರಾಜನ್ ಪ್ರಕ್ಷಾಲಯಾತ್ಮನಃ ಎಷ್ಟು ಹೇಳ್ತಾಳೆಂದರೆ ಆ ಪುರೋಚನ ಇದ್ದಾನಲ್ವಾ ಪುರೋಚನ ಸುಟ್ ಹಾಕ್ಬಿಟ್ಟಿದ್ದಾನೆ ಏನು ಹೇಳಿದ್ರೆ ನಿನ್ನ ಕೀರ್ತಿಯನ್ನು ಅಂತ ಹೇಳ್ತಾನೆ ಆ ಮರಗಿನ ಮನೆ ಸುಟ್ಟಾಕಿದ್ದಲ್ಲ ನಿನ್ನ ಕೀರ್ತಿಯನ್ನು ಸುಟ್ಟಾಕಿದ್ದಾನೆ ಆ ಪುರೋಚನ ಸುಟ್ಟ ಹಾಕಿರುವಂತಹ ನಿನ್ನ ಕೀರ್ತಿಯನ್ನು ಹೀಗೆ ಪಾಂಡವರನ್ನು ಕರೆದು ಮತ್ತೆ ಅವರಿಗೆ ರಾಜ್ಯ ಕೊಡುವ ಮೂಲಕ ಮತ್ತೆ ಗಳಿಸು ಅಂತ ಹೇಳ್ತಾನೆ ಯಾಕಂದರೆ ಜನ ಇವಾಗ ನಿನಗೆ ಚೀತೂ ಚೀತು ಬೈತಾ ಇದ್ದಾರೆ ಧೃತರಾಷ್ಟ್ರನಿಗೆ ಯಾವಾಗ ಗೊತ್ತಾಯಿತು ಪಾಂಡವರು ಬದುಕಿದ್ದಾರೆ ಪುರೋಚನನ ಕಳಿಸಿಕೊಟ್ಟದ್ದು ದುರ್ಯೋಧನ ದುರ್ಯೋಧನನ ಹಿಂದೆ ಈ ಧೃತರಾಷ್ಟ್ರ ಇದ್ದ ಇದೆಲ್ಲ ಗೊತ್ತಾಗಿದೆ ಜನರಿಗೆ ಗೊತ್ತಾಗಿ ಇವತ್ತು ಬೈತಾ ಇದ್ದಾರೆ ಅದರಿಂದಾಗಿ ಇವತ್ತು ಪಾಂಡವರಿಗೆ ಏನಾಗಿದೆ ಇದ್ರೂ ಕೂಡ ನಿನಗಂತೂ ತುಂಬ ನಷ್ಟ ಆಗಿದೆ ನಿನ್ನ ಕೀರ್ತಿಯ ನಷ್ಟ ಆಗಿದೆ ಮತ್ತೆ ಗಳಿಸು ಇದೊಂದು ಅವಕಾಶ ಈಗಲೂ ಕೂಡ ಮತ್ತೆ ಯುದ್ಧಕ್ಕೆ ಹೋದರೆ ಅಂತ ಹೇಳಿದರೆ ಈಗಾಗಲೇ ನೀವು ಅಪಕೀರ್ತಿಯನ್ನು ಪಡೆದಿದ್ದೀರಿ ಇನ್ನೂ ನಿಮ್ಮ ಮರ್ಯಾದೆ ಎಲ್ಲ ಹೊರಟು ಹೋಗ್ತದೆ ಜನ ನಿಮಗೇನಿಲ್ಲ ಮತ್ತೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅಂತ ವಿದುರ ಹೇಳ್ತಾ ಇದ್ದಾನೆ ಇದೊಂದು ಒಳ್ಳೆಯ ಅವಕಾಶ ಅಂತ ತೇಷಾಂ ಅನುಗ್ರಹಶ್ಚಾಂ ಸರ್ವೇಷಾಂ ಚೈವನ ಕುಲೇ ಜೀವಿತೇ ಪರಮಶ್ರೇಯ ಕ್ಷತ್ರಸ್ಯ ವಿವರ್ಧನಂ ಅವರಿಗೂ ಒಂದು ದೊಡ್ಡ ಅನುಗ್ರಹ ಮಾಡಿದಾಗುತ್ತೆ ನೀನು ಕರದೆ ಅಂತಾದರೆ ಹಿರಿಯನ ಅನುಗ್ರಹ ಪಾಂಡವರಿಗೂ ಸಿಕ್ಕದಾಗತ್ತೆ ಭೀಷ್ಮ ದ್ರೋಣ ಧೃತರಾಷ್ಟ್ರ ಇವರೆಲ್ಲ ಅನುಗ್ರಹ ಸಿಗುತ್ತೆ ನಮ್ಮ ಕುಲಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಪಾಂಡವರಿದ್ದರು ಅಂತೇಳಿದರೆ ಒಳ್ಳೆಯ ಹೆಸರು ಬರ್ತದೆ ಅದಕ್ಕಾಗಿ ನೀನು ಯಾವತ್ತೂ ಅಷ್ಟು ಮಾತ್ರ ಅಲ್ಲ ಹಿಂದೆ ನಾವು ದೃಪದನಿಗೂ ಸ್ವಲ್ಪ ಬೇಜಾರು ಮಾಡಿದ್ದೇವೆ ಈಗಾಗಲೇ ಬೇಜಾರು ಮಾಡಿದ್ದೇವೆ ಯಾಕಂದರೆ ಅದು ದಂಡೆತ್ತಿ ಹೋಗಿ ಅವನ ಮೇಲೆ ಯುದ್ಧ ಮಾಡಲಿಕ್ಕೆ ಹೋಗಿ ಸ್ವಲ್ಪ ಬೇಜಾರಾಗಿದೆ ಈಗ ಪಾಂಡವರನ್ನು ಮತ್ತೆ ಅಂತ ಅಂತೇಳಿದರೆ ದೃಪದನಿಗೂ ಒಳ್ಳೆಯದಾಗುತ್ತೆ ದೃಪದನ ಸಖ್ಯವೂ ನಮಗೆ ಸಿಗತ್ತೆ ಪಾಂಚಾಲ ದೇಶದ ಒಂದು ಸ ಇದು ಕೂಡ ಸಹ ಸಹಾಯವೂ ಕೂಡ ನಮಗೆ ಸಿಗದಾಗತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಂತ ಹೇಳಿದರೆ ನಾವು ಪಾಂಡವರನ್ನು ಎದುರಿಸಲಿಕ್ಕಾಗಲ್ಲ ಯಾಕೆ ಅಂತ ಹೇಳಿದರೆ ಹಿಂದಿನಿಂದ ಯಾದವರಿದ್ದಾರವರಿಂದ ಎಲ್ಲಕ್ಕಿಂತ ಯಹ ಕೃಷ್ಣ ಕೃಷ್ಣ ಇದ್ದಾನವ್ರ ಕಡೆ ಕೃಷ್ಣ ಇದ್ದಾನೆ ಅಂತ ಹೇಳಿದರೆ ಮತ್ತೇನು ಕೃಷ್ಣ ಸ ಶಸ್ತೆ ಸ್ಯುಹು ಯತಃ ಕೃಷ್ಣ ತತೋಜಯ ಅಂತ ಎಲ್ಲಿ ಕೃಷ್ಣ ಇದ್ದಾನೆ ಆ ಕಡೆ ಅದು ಯಾವ ರೀತಿ ಸಶಸ್ತ್ರೆ ಕೃಷ್ಣ ಸಶಸ್ತ್ರೆ ಎಲ್ಲಿ ಕೃಷ್ಣ ಶಸ್ತ್ರ ಹಿಡ್ಕೊಂಡು ನಿಂತಿದ್ದಾನೆ ಪಾಂಡವರಿಗೋಸ್ಕರ ಅಲ್ಲಿ ಹಾಗಯ್ಯ ಗೆಲುವು ಯಶ್ ಎತ್ರ ಕೃಷ್ಣ ತತೋಜಯ ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲೇ ಜಯ ಅದರಿಂದಾಗಿ ಪಾಂಡವರಿಗೇನೂ ಮಾಡಲಿಕ್ಕಾಗೋಲ್ಲ ಯಚ್ಚ ಸಾಂತ್ವೇನ ಶಕೇತ ಕಾರ್ಯಂ ಸಾಧಯತು ರೂಪ ಕೋದೇವ ತಸ್ತ ಕ್ರೋಧೈವಸ್ತತ್ ಶಪತ್ಕರ್ತು ವಿಗ್ರಹೇಣ ಸಮಾಚರೇತ ಇತ್ತು ನಿಜವಾಗಲೂ ಕೂಡ ಯಾವುದನ್ನು ನಾವು ನಿಧಾನವಾಗಿ ಅಂದರೆ ಒಂದು ಸಂಧಾನದ ಮೂಲಕ ಒಳ್ಳೆ ರೀತಿಯಿಂದ ಮಾಡಲಿಕ್ಕೆ ಸಾಧ್ಯ ಉಂಟೋ ಅದನ್ನು ಯಾರಾದರೂ ಜಪಳ ಜಗಳ ಮಾಡಿಕೊಂಡು ಯುದ್ಧ ಮಾಡಿಕೊಂಡು ಸಾಧಿಸ್ಲಿಕ್ಕಾಗತ್ತಾ ಇವತ್ತು ನಾವು ಪಾಂಡವರಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಅವರನ್ನು ಕರೆದು ರಾಜ್ಯ ಕೊಡುವ ಮೂಲಕ ಅವರನ್ನು ಸಂತೈಸುವ ಮೂಲಕವೇ ಹೊರತು ಅವರೊಟ್ಟಿಗೆ ಜಗಳ ಮಾಡಿ ಯುದ್ಧ ಮಾಡಿ ನಾವಿವತ್ತು ಅವರನ್ನು ಗೆಲ್ಲಿಗೆ ಸಾಧ್ಯ ಉಂಟಾ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಯಾವಾಗ ಪಾಂಡವರು ಬದುಕಿದ್ದಾರೆ ಅಂತ ತಿಳಿದಿದ್ದಾರೆ ಜನ ಆ ಎಲ್ಲ ಜನವೂ ಕೂಡ ಅಭವನ್ ಮುದಿತಾ ವೃದ್ಧಾ ತೇಷಾಂ ರಾಜಂ ಕೃಪ್ರಿಯಂ ಜನರಿಗೆ ಬಹಳ ಖುಷಿಯಾಗಿದೆ ಅವರೆಲ್ಲ ಬಯಸ್ತಾ ಇದ್ದಾರೆ ಹೇಳಿದ್ರೆ ಯಾವಾಗ ಧೃತರಾಷ್ಟ್ರ ಕರೀತಾನೆ ಪಾಂಡವರನ್ನು ಯಾವಾಗ ಕರೀತಾನೆ ಅಂತ ಅದಕ್ಕೆ ಆ ಎಲ್ಲ ಜನರಿಗೂ ಕೂಡ ನೀನು ಒಳ್ಳೆಯದ್ದಾನೆ ಮಾಡು ಇಷ್ಟು ಹೇಳಿ ಬಿಡ್ಬೋದಿತ್ತಲ್ವ ವಿದುರ ಇನ್ನು ಎಷ್ಟು ಹೇಳ್ತಾನೆ ಅಂದರೆ ಈ ದುರ್ಯೋಧನ ಇದ್ದಾನಲ್ವ ಈ ದುರ್ಯೋಧನ ದುಶ್ಶಾಸನ ಕರ್ಣ ಶಕುನಿ ಈ ನಾಲ್ಕು ಜನರು ಕೂಡ ಸರಿ ಇಲ್ಲ ಅಂತ ಹೇಳ್ತಾನೆ ಮೂಲಾಶೇ ಇಲ್ಲ ಅವನಿಗೆ ಇವರು ನಾಲ್ವರು ಸರಿ ಇಲ್ಲ ಇವರು ನಿನಗೆ ಕೆಟ್ಟ ಉಪದೇಶ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಅಧರ್ಮಶ್ಛಾಪಿ ದುಷ್ಪ್ರಜ್ಞ ಬಾಲಾಮೇಷಾಂ ವಚಶ್ರುತಾಹ ಇವುಗಳಿಗೆ ಬುದ್ಧಿ ಇಲ್ಲ ಎಷ್ಟರ ಮಟ್ಟಿಗೆ ಹೇಳ್ತಾನೆ ಅಂದರೆ ಬಾಲಾಹ ಅಂದರೆ ಇನ್ನೂ ಎಳೆ ಎಳೆ ವಯಸ್ಸಿನೋವು ಇವುಗಳು ಇವುಗಳಿಗೆ ಇಂಥ ಸಭೆಯಲ್ಲಿ ಏನು ಮಾಡಬೇಕು ಮಾತಾಡಬೇಕು ಗೊತ್ತಿಲ್ಲ ಧೃತರಾಷ್ಟ್ರ ಅವ್ರ ಮಾತು ಕೇಳಬೇಡ ಅಂತ ಹೇಳಿ ನಾನು ಈ ನಾಲ್ಕು ಜನರ ಮಾತು ಕೇರಿಬೇಡ ಅಂತ ಅವ್ರು ಮುಂದೇನೇ ದುರ್ಯೋಧನ ದುಶ್ಯೋಧನ ಕರಡೋ ಶಕುನ್ ಇವ್ರು ನಾಲ್ಕು ಜನ ಇದ್ದಾರೆ ಅವ್ರ ಮುಂದೆ ಮೂಲಾಜೇ ಇಲ್ಲ ಬಿದ್ರರಿಗೆ ಇವ್ರು ನಾಲ್ಕು ಜನರ ಮಾತು ಕೇಳಬೇಡ ನೀನು ಮತ್ತೇನೆಂದರೆ ಪಾಂಡವರನ್ನು ಕರಿ ನಾನು ಹಿಂದೆಯೇ ಹೇಳಿದ್ದೆ ಈ ದುರ್ಯೋಧನ ಹುಟ್ಟಿದಾಗಲೇ ಹೇಳಿದ್ದೆ ಇವನನ್ನು ಕೊಂದಬಿಡು ಅಂತ ಯಾಕಂದರೆ ಇಡೀ ಕುಲವನ್ನು ನಾಶ ಮಾಡ್ತಾನೆ ಇವನು ಅಂತ ನೋಡಿ ಇವಾಗ ಆ ರೀತಿ ಆಗ್ತಾ ಇದೆ ಅದಕ್ಕೆ ದುರ್ಯೋಧನನ ಮಾತನ್ನು ಕೇಳಬೇಡ ಪಾಂಡವರನ್ ಕರಿ ಇದೊಂದೇ ಮಾರ್ಗ ಇರುವುದು ಅಂತ ಹೇಳ್ದೆ ವಿದ್ರಾ ಮೂಲಾಜೆ ಹೇಳಿದೆ ಹೇಳ್ದೆ ಆಶ್ಚರ್ಯ ಹೇಳಿದರೆ ಇಷ್ಟು ಹೇಳಿದ್ನಲ್ವಾ ಹೇಳಿದ ಕೂಡಲೇ ಧೃತರಾಷ್ಟ್ರ ವಿದುರನ ಮಾತು ಒಪ್ಪಿದ ನೋಡಿ ಹೌದು ಹೌದು ವಿದುರ ಹೇಳಿದ್ದು ಸರಿ ಅಂತ ಕಾಣಿಸ್ತದೆ ಇದೊಂದೇ ಧೃತರಾಷ್ಟ್ರ ಅವನ ಜೀವನದಲ್ಲಿ ಮಾಡಿದ ಒಳ್ಳೆ ಕೆಲಸ ಏನಂತೇಳಿದರೆ ಯಾವುದೇ ಕಾರಣಕ್ಕೂ ವಿದುರನ್ನು ಬಿಡಲಿಲ್ಲ ಕಡೆಯವರೆಗೂ ಕೂಡ ವಿದುರ ಉದ್ದಾರ ಆಗು ಈ ಧೃತರಾಷ್ಟ್ರ ಉದ್ದಾರ ಆದದೇ ವಿದುರನಿಂದ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಈ ನಾಲ್ಕು ಜನ ಏನಿದ್ದಾರೆ ಧೃತರಾಷ್ಟ್ರರನ್ನ ಎಷ್ಟು ತಲೆ ಕೆಡಿಸ್ಕೊಳ್ಳಿಕ್ಕೆ ನೋಡಿದರೂ ಎಷ್ಟು ಹಾಳು ಮಾಡಬೇಕು ಹಾಳು ಮಾಡಬೇಕು ಅವನ ತಲೆ ಕೆಡಿಸ್ಬೇಕು ಅಂತ ನೋಡಿದರೂ ಕೂಡ ಹಿಂದಿನಿಂದ ಬಿದುರ ಇರುತ್ತೆ ಸ್ವಾರಸ್ಯ ಏನು ಹೇಳಿದ್ರೆ ಧೃತರಾಷ್ಟ್ರ ದುರ್ಯೋಧನಾದಿಗಳ ಮಾತೆಲ್ಲ ಕೇಳ್ತಾರೆ ಎಲ್ಲ ಮಾಡ್ತಾರೆ ಆದರೆ ವಿದುರ ಬಂದ ಅಂತ ಹೇಳಿದ್ರೆ ವಿದುರ ಹೇಳಿ ಸರಿ ಒಪ್ಪು ಬಿಡ್ತಾನೆ ಅದೊಂದು ಅವನು ಬಹಳ ಒಳ್ಳೆಯ ಗುಣ ನಾವು ಮುಂದೆ ಎಲ್ಲ ಕಡೆ ನೋಡ್ಕೊಂಡು 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 ಹೋಗ್ತೇವೆ ಹಾಗಾಗಿ ವಿದುರ ಯಾವತ್ತೂ ಕೂಡ ಧೃತರಾಷ್ಟ್ರನಿಗೆ ಮುಖಕ್ಕೆ ಸರಿಯಾಗಿ ಮಾತಾಡೋಲ್ಲ ಹೊಗಳಲ್ಲ ಧೃತರಾಷ್ಟ್ರನನ್ನು ಹೊಗಳಲ್ಲ ಧೃತರಾಷ್ಟ್ರನೇ ಮುಖಕ್ಕೆ ತಕ್ಕಾಗಿ ಮಾತಾಡೋಲ್ಲ ಮತ್ತು ಬೈಯುವುದೇ ಯಾವಾಗಲೂ ಬಂದು ಧೃತರಾಷ್ಟ್ರರಿಗೆ ಬೈಯುದೆ ಬೈದರೂ ಕೂಡ ಧೃತರಾಷ್ಟ್ರ ಬೇಜಾರು ಮಾಡ್ಕೊಳ್ಳಲ್ಲ ಇನ್ನು ಕೇಳ್ತಾನೆ ಒಳ್ಳೆಯ ಮಾತು ಹೌದು ಈ ಹೇಳಿ ಸರಿ ಸರಿ ಅಂತ ಕೇಳ್ತಾನೆ ಕೇಳಿ ಒಪ್ಕೊಳ್ತಾನೆ ನೋಡಿ ಇಲ್ಲಿ ಹಾಗೆ ಆಯಿತು ಧೃತರಾಷ್ಟ್ರ ಒಪ್ಕೊಂಡ ಒಪ್ಕೊಂಡು ಹೇಳ್ತಾನೆ ಹೌದು ಹೌದು ನನಗೆ ಯಾವ ರೀತಿ ಯಥೈವ ಪಾಂಡವಸ್ತೆ ವೀರಾಹ ಕುಂತಿಪುತ್ರ ಮಹಾಬಲ ನನಗೆ ಪಾಂಡುರಾಜ ನನ್ನ ತಮ್ಮ ಎಷ್ಟು ಇಷ್ಟವೋ ಪಾಂಡವರು ಕೂಡ ನನಗಷ್ಟೇ ಇಷ್ಟ ಅದಕ್ಕಾಗಿ ಯಥೈವ ಮಹಮುತ್ರ ಮಿದಂ ರಾಜ್ಯಂ ವಿಧೀಯತೆ ಯಾವ ರೀತಿ ಈ ರಾಜ್ಯ ಅನ್ನೋದು ನನ್ನ ಮಕ್ಕಳಿಗೆ ಹಕ್ಕಿದೆಯೋ ಹಾಗೆ ಪಾಂಡವರಿಗೂ ಹಕ್ಕಿದೆ ಖಂಡಿತ ಹಕ್ಕಿದೆ ಒಪ್ಪಿಕೊಂಡ ಧೃತರಾಷ್ಟ್ರ ದುರ್ಯೋಧನಾದಿಗಳು ಕೈ ಕೈ ಹಿಸ್ಕೊಳ್ತಾ ಇದ್ದಾರೆ ಅಯ್ಯೋ ನಾವಿಷ್ಟೆಲ್ಲ ಹೇಳಿದರೂ ಕೂಡ ಈ ವಿಧರೆ ನಮ್ಮ ಎಲ್ಲ ಉಪಾಯವನ್ನು ಮಾಡಿಬಿಟ್ಟ ಅಂತ ಇವರು ಮಾತಿ ಕೇಳ್ತಾ ಇದ್ದಾರೆ ಧ್ವಜರಾಷ್ಟ್ರ ಅಂತ ಅದಕ್ಕೆ ಏನು ಹೇಳ್ತಾನೆ ಅಂದರೆ ಹೌದು ಪಾಂಡವರು ಹೇಗೂ ಬದುಕಿದ್ದಾರಲ್ವ ಸಂತೋಷ ಭಾಳ ಸಂತೋಷ ಬಿದ್ರಾ ಹೋಗಿ ಕರ್ಕೊಂಬ ಅಂತ ಹೇಳಿದ ಹೋಗಿ ಹಸ್ತನ ಪರ ಕರ್ಕೊಂಬ ಅವರನ್ನು ಅದು ಹಾಗೆ ಅಲ್ಲ ಬೇಕಾದಷ್ಟು ಹುಡುಗರ ಕರ್ಕೊಂಡು ತೊಗೊಂಡೋಗು ಹುಡುಗರ ತೊಗೊಂಡೋಗಿ ಪಾಂಡವರನ್ನು ನೀನು ಓಲೈಸಿ ಕರ್ಕೊಂಬ ಮತ್ತೆ ರಾಜ್ಯಕ್ಕೆ ಅಂತ ಕಳಿಸಿಕೊಟ್ಟ ಧೃತರಾಷ್ಟ್ರ ಅದನ್ನು ಕೇಳಿ ಭೀಷ್ಮ ದ್ರೋಣ ಎಲ್ರಿಗೂ ಭಾಳ ಆಯ್ತಂತೆ ಕೃಪಾಚಾರ್ಯರಿಗೆಲ್ಲ ಭಾಳ ಆಯ್ತಂತೆ ದುರ್ಯೋಧನಾದಿಗಳು ಅಯ್ಯೋ ಅಂತ ಹಲ್ ಕಳ್ಕೊಂಡ್ರಂತೆ ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗಿಬಿಡ್ತಲ್ಲೋ ವಿದುರ ಮಾತಿನಿಂದ ಅಂತ ಅಂತ ವಿದುರನಿಗಾದರೂ ಬಹಳ ಸಂತೋಷ ಆಯ್ತಂತೆ ಬಹಳ ಬೇಗನೆ ತಾನು ಪಾಂಚಾಲ ದೇಶಕ್ಕೆ ಹೋಗಿದ್ದಾನೆ ಧೃಪದನ ಬಳಿಗೆ ಹೋಗಿದ್ದಾನೆ ಧೃಪದನಾದರೂ ವಿದುರ ಬರ್ತಾ ಇರುವುದನ್ನು ನೋಡಿ ಸ್ವಾಗತ ಮಾಡಿದ್ದಂತೆ ಅವನಿಗೆ ಬೇಕಾದ ಎಲ್ಲ ಉಪಚಾರಗಳನ್ನು ಮಾಡಿದ್ದಂತೆ ಪಾಂಡವರಂತೂ ವಿದುರನನ್ನು ನೋಡಿ ಕಣ್ಣೀರು ಹಾಕ್ಬಿಟ್ರಂತೆ ವಿದರರಿಗೆ ತಾವು ಸ್ವಾಗತವನ್ನು ಮಾಡ್ತಾರೆ ವಿದುರನ ಕೃಷಿ ವಿದಿರಾ ಯಾಕಂತ ಇವನಿಂದಾಗಿ ಇವರು ಎಲ್ಲ ಆ ಅರಗಿಲ ಮನೆಯಿಂದ ಇವರು ದಾಟಿಕೊಂಡು ಬಂದದೇ ವಿದುರನಿಂದ ಅದಕ್ಕೆ ಅವರೆಲ್ಲರೂ ಕೂಡ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರಂತೆ ವಿದುರಡಿಗೂ ಬಹಳ ಸಂತೋಷ ಇವರನ್ನೆಲ್ಲ ಕಂಡು ಅವನು ಹೇಳ್ತಾನೆ ನಾನು ಕುರುಕುಲದ ಸಂದೇಶವನ್ನು ಹೊತ್ತು ಬಂದಿದ್ದೇನೆ ಅಂತ ಹೇಳ್ತಾನೆ ವಿದುರ ಏನು ಅಂದರೆ ಎಲ್ಲರೂ ನಿಮಗೆ ಕ್ಷೇಮವಾಗಿದ್ದೇನೆ ಅಂತ ತಿಳಿಸಿದ್ದಾರೆ ಧೃತರಾಷ್ಟ್ರ ಎಲ್ಲರೂ ಕೂಡ ಮತ್ತೇನುಂದರೆ ನೀವು ನಿಮ್ಮನ್ನು ಕಳಿಸಿಕೊಡಬೇಕು ಅಂತ ದೃಪದನತ್ರ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾನೆ ವಿದುರ ಅವರನ್ನು ನಮ್ಮ ಹುಡುಗರನ್ನು ಪಾಂಡವರನ್ನು ಮತ್ತೆ ಹಸ್ತಿನಪುರಕ್ಕೆ ಕಳಿಸಿಕೊಡಬೇಕು ಅಂತ ದೃಪದನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ ಅಂತ ವಿದುರ ಹೇಳ್ತಾನೆ ದೃಪದನಿಗೆ ಯಾಕಂದರೆ ಇವತ್ತು ದೃಪದನ ಹತ್ರ ಇದ್ದಾರಲ್ವಾ ಅದಕ್ಕೋಸ್ಕರ ದೃಪದ ಹೇಳ್ತಾನೆ ಅದಕ್ಕೆ ಹೌದು ಹೇಳ್ತಾ ಇರೋದು ಸರಿಯೇ ವಿದುರ ಹೇಳ್ತಾ ಇರೋದು ಸರಿಯೇ ಯಾಕಂತ ನನಗೆ ನನ್ನ ಅಳಿ ಅಂದರೆ ಏನು ಭಾರ ಆಗೋಲ್ಲ ಐದು ಮಂದಿ ಅಳಿ ಅಂದರೆ ನನಗೆ ಭಾರ ಆಗೋಲ್ಲ ಹಾಗಿದ್ದರೂ ಕೂಡ ಯಾವತ್ತೂ ನಮ್ಮ ಮನೆಯಲ್ಲೇ ಇರೋದು ಒಳ್ಳೆಯದು ಅದರಿಂದಾಗಿ ಪಾಂಡವರು ಇವಾಗ ಅಸ್ತಿನಪುರಕ್ಕೆ ಹೋಗೋದೇ ಒಳ್ಳೇದು ಅಂತ ನನಗೆ ಕಾಣಿಸ್ತಾ ಇದೆ ಹಾಗಂದ್ರೆ ನಾನೇನು ಹೋಗು ಅಂತ ಹೇಳಲ್ಲ ಯಾರನ್ನು ಹೋಗಿ ಅಂತ ಹೇಳಲ್ಲ ಯಾಕಂತ ಹೇಳಿದ್ರೆ ಅಳಿ ಅಂದ್ರೆ ಅಲ್ಲಿ ಹೋಗಿ ಅಂತ ಅಂತ ಹೇಳುವಂಥದ್ದು ಅದಕ್ಕೋಸ್ಕರ ಯದಾತು ಮನ್ಯದ ವೀರಾಹ ಕುಂತಿ ಪುತ್ರೋ ಯುಧಿಷ್ಠಿರ ಕುಂತಿಪುತ್ರನಾದ ಯುಧಿಷ್ಠಿರ ಭೀಮ ಅರ್ಜುನ ಹೋಗಬೇಕು ಅಂತ ಇಷ್ಟಪಟ್ಟರೆ ಹೋಗ್ಬೋದು ನಾನು ಹೇಳೋಲ್ಲ ಆದರೆ ಹೋಗೋದು ಒಳ್ಳೆಯದು ಅಂತ ನಾನು ಹಿರಿಯವನಾಗಿ ನನ್ನ ಒಂದು ಸಜೆಷನನ್ನೇ ಹೇಳ್ತಾ ಇದ್ದೇನಷ್ಟೇ ಅಂತ ಹೇಳ್ತಾನೆ ಅದನ್ನು ಕೇಳಿ ಧರ್ಮರಾಜ ಹೇಳ್ತಾನೆ ಏನಂತೇಳಿದರೆ ಅಲ್ಲ ಮಾವ ಅಂದರೆ ದೃಪದನ ಹತ್ರ ನಾವಿವತ್ತು ಹೇಗಾಗಿದ್ದೇವೆ ಅಂದರೆ ವಯಂ ರಾಜನ್ ನಿಮ್ಮ ಅಧೀನದಲ್ಲಿರುವವರು ನೀವು ಹೇಗೆ ಹೇಳ್ತೀರೋ ಆಗ ನಾವು ವರ್ತಿಸುವವರು ಯಾಕಂತ ಹೇಳಿದರೆ ನಮಗೇನು ಎಲ್ಲಿದ್ದಾಗ ಆಶ್ರಯ ಕೊಟ್ಟವರು ಮಗಳನ್ನು ಕೊಟ್ಟವರು ಆಶ್ರಯ ಕೊಟ್ಟವರೆಲ್ಲ ಕೊಟ್ಟವರು ನೀವು ನೀವೇನು ಹೇಳ್ತೀರೋ ಹಾಗೆ ಆಗ್ತದೆ ಅಂತ ಹೇಳ್ತಾರೆ ತಥೋಬ್ರವೀದ್ ವಾಸುದೇವ ಅಷ್ಟಾಗ ಕೃಷ್ಣ ಅಲ್ಲೇ ಇದ್ನಲ್ವಾ ಕೃಷ್ಣ ಹೇಳ್ತಾನೆ ಧರ್ಮರಾಜ ನೀನು ಹೋಗುವುದೇ ಒಳ್ಳೆಯದು ನೀನು ಹಸ್ತಿನ ಪುರಕ್ಕೆ ಹೋಗೋದೇ ಈಗ ಯಾಕಂತ ಹೇಳಿದ್ರೆ ಅಲ್ಲಿ ನಿನ್ನ ಪಿತ್ರಾರ್ಜಿತವಾದ ಆಸ್ತಿ ಏನಿದೆ ಅದನ್ನು ನೀನು ನೋಡ್ಕೊಳ್ಬೇಕು ಅದಕ್ಕಾಗಿ ನೀನು ಹೊರಡೋದೇ ಒಳ್ಳೆಯದು ಅಂತ ಹೇಳ್ತಾನೆ ಆಯಿತು ಅಂತ ಯಾವಾಗ ಕೃಷ್ಣ ಹೇಳಿದ ಕೃಷ್ಣ ಹೇಳಿದ ಮೇಲೆ ಎರಡನೇ ಮಾತಿಲ್ಲ ಹೊರಟ ಧರ್ಮರಾಜ ಹೊರ ಆಯಿತು ಅಂತ ತಾನು ತೀರ್ಮಾನ ಮಾಡಿದ ವಿದುರ ಆಮೇಲೆ ಕುಂತಿಯನ್ನು ಭೇಟಿ ಮಾಡಲಿಕ್ಕೆ ಬಂದ ಕುಂತಿ ಮನೆಗೆ ಬಂದ ಕುಂತಿಯನ್ನು ಕೂಡ ಕುಂತಿಯಂತೂ ಯಾವಾಗ ವಿದುರನನ್ನು ನೋಡ್ತಾಳೆ ಅಂದರೆ ವಿದುರ ಬಂದು ಕುಂತಿಗೆ ನಮಸ್ಕಾರ ಮಾಡ್ತಾನೆ ಅವನನ್ನು ನೋಡಿ ಗಳಗಳಗಳ ಹತ್ತು ಬಿಟ್ಲಂತೆ ಖುಷಿಯಿಂದ ಎಷ್ಟು ಹೇಳ್ತಾಳೆ ಅಂದರೆ ವೈಚಿತ್ರ್ಯ ವೇರ್ಯ ತೇ ಪುತ್ರಾಹ ಕಥಾಂಚಿನ್ ಜೀವಿತಸ್ತ್ವಯ ತತ್ಪ್ರಸಾದಾತ್ ಜತುಗೃಹೇ ತ್ರಾತಾಹ ಪ್ರತ್ಯಾಗತಸ್ತವ ಎಷ್ಟು ಹೇಳ್ತಾಳೆ ಅಂದರೆ ವಿದುರಾ ನಿನ್ನ ಮಕ್ಕಳು ನಿನ್ನಿಂದಲೇ ಇವತ್ತು ಬದುಕಿದ್ದಾರೆ ಅಂತ ಹೇಳ್ತಾ ಪಾಂಡ್ನವರನ್ನು ನನ್ನ ಮಕ್ಕಳು ಅಂತ ಹೇಳಲ್ಲ ಅವಳು ಮತ್ತು ನಿನ್ನ ಮಕ್ಕಳು ನಿನ್ನಿಂದಾಗೆ ಬದುಕಿದ್ದಾಳೆ ಅಂತ ವೈಚಿತ್ರ ವೀರ್ಯ ತೇ ಪುತ್ರ ಆಹ ನಿನ್ನ ಮಕ್ಕಳು ನಿನ್ನಿಂದಾಗೆ ಬದುಕಿದ್ದಾರೆ ಇವತ್ತು ಎಲ್ಲದೇ ಇದ್ದರೆ ನೀನು ಅವತ್ತು ಅಷ್ಟು ಉಪಾಯವನ್ನು ಮಾಡದೆ ಇದ್ದರೆ ಆ ಅರಗಿನ ಮನೆಯಲ್ಲಿ ನಾವು ಹೇಗೆ ಬದುಕು ಇದು ಬರಲಿಕ್ಕೆ ಇತ್ತು ಅಂತ ಹೇಳ್ತಾನೆ ಕೂರ್ಮ್ ಚಿಂತಯತೆ ಪುತ್ರಾನ್ ಯತ್ರವ ತತ್ರವತಾನ್ ಚಿಂತೆಯ ವರ್ಧಯೇತ್ ಪುತ್ರನ್ ಯಥಾ ಕುಶಲಿನ ಈ ಆಮೆ ಇದೆಯಲ್ವಾ ಆಮೆ ತನ್ನ ಮಕ್ಕಳನ್ನು ಬೆಳೆಸ್ತದಂತೆ ಹೇಗೆ ಅಂದರೆ ಯೋಚನೆಯಿಂದಲೇ ಬೆಳೆಸ್ತದಂತೆ ಆಮೆ ಎಲ್ಲೋ ತಾನು ಮೊಟ್ಟೆ ಹಾಕಿಬಿಡ್ತದೆ ಆಮೇಲೆ ಆ ಕಡೆ ಬರುವುದೇ ಇಲ್ಲ ತಾನೆಲ್ಲೋ ಇರ್ತದೆ ಆದರೆ ಅದರ ಯೋಚನೆ ಎಲ್ಲ ಮರಿ ಮೇಲೇನೆ ಮರಿಗಳಿಗೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಅಂತ ಇದೊಂದು ವಿಚಿತ್ರ ಯೋಚನೆಯಿಂದಲೇ ಬೆಳೆಸ್ತದಂತೆ ಆಮೆ ತನ್ನ ಮರಿಗಳನ್ನು ಹಾಗೆ ಆ ಆಮೆ ಯೋಚನೆಯಿಂದಲೇ ಬೆಳೆಸಿದಾಗೆ ನೀನು ಹಸ್ತಿನಪುರದಲ್ಲಿದ್ದರೂ ಕೂಡ ನಿನ್ನ ಯೋಚನೆಯಲ್ಲಿದ್ದದ್ದು ಮಕ್ಕಳೇ ಪಾಂಡವರೇ ಪಾಂಡವರೇನು ಮಾಡ್ತಾ ಇದ್ದಾರೆ ಅದಕ್ಕೆ ಕ್ಷಣ ಕ್ಷಣದ ವರದಿ ಬಡಿತಾ ಇದ್ದ ನೋಡಿ ಹಾಂ ಈಗ ಪಾಂಡವರೇನು ಮಾಡಿದ್ರು ವಾರಾಣಾವತಕ್ಕೆ ಹೋಗಿದ್ಕೊಳ್ಳೆ ಕಳಿಸ್ಕೊಟ್ಟ ಹೋಗು ಎಲ್ಲ ಕಾಂಪೌಂಡು ಕಾಂಪೌಂಡ್ ಹಾಕ್ತೇನೆ ಅಂದರೆ ಕುರಿಯಿಂದ ಅದಾದ ಕೂಡಲೇ ಹಾಂ ಯಾವಾಗ ಬೆಂಕಿ ಬೆಂಕಿ ಬಿದ್ದು ಕೂಡಲೇ ಹೋ ಇವಾಗ ಬೆಂಕಿ ಬಿತ್ತು ನೋಡಿ ಅದು ವರದಿ ಹೋಗಿದೆ ಅವನಿಗೆ ಹೋದ ಕೂಡಲೇ ಆಗಲೇ ಸುರಂಗ ಮಾರ್ಗ ಎಲ್ಲಿ ಮುಗೀತದೆ ಅಲ್ಲೊಬ್ಬ ಪುರುಷನ ನಿಲ್ಲಿಸಿದ್ದಾನೆ ತಿಂಗಳುಗಟ್ಟಲೆಯಿಂದ ಅಲ್ಲ ಇವಾಗ ಇವತ್ತು ಬೆಂಕಿ ಬೀಳುತ್ತದೆ ಗೊತ್ತುಂಟು ಅಲ್ಲಿಂದ ಯಾವ ಕಡೆ ಹೋಗಬೇಕು ಅಲ್ಲಿ ನದಿ ನದಿ ಹತ್ರ ಒಬ್ಬನ ನಿಲ್ಲಿಸಿದ್ದಾನೆ ಈ ರೀತಿ ಪ್ರತಿಯೊಂದು ಕೂಡ ಅಷ್ಟು ಚಂದವಾದ ವ್ಯವಸ್ಥೆ ಆಮೆಯ ಹಾಗೆ ಆಮೆ ತನ್ನ ಮಕ್ಕಳನ್ನು ನೋಡಿಕೊಂಡು ಹೋಗಿ ನೀನು ನೋಡ್ಕೊಂಡಿದ್ಯಾ ಪಾಂಡವರು ನಿಜವಾಗಲೂ ಕೂಡ ಪಾಂಡುರಾಜನಿಗೆ ಹುಟ್ಟಿದವರು ಇರ್ಬೋದು ಪಾಂಡರಾಜನ ಮಕ್ಕಳಿರ್ಬೋದು ಆದರೆ ನಿನ್ನ ಮಕ್ಕಳ ಹಾಗೆ ಯಾವ ರೀತಿ ಕಾಗೆ ಕಾಗೆ ಸಾಕದಾಗ ಸಾಕಿದೀಯಾ ಅಂತ ಹೇಳ್ತಾರೆ ಕುಂತಿ ಯಥಾಪರಭೃತ ಪುತ್ರಾನ್ ಅರಿಷ್ಟಾವರ್ಧ ಸದಾ ಅಂತ ಕೋಗಿಲೆ ಮೊಟ್ಟೆ ಇಟ್ಟು ಹೋದದ್ದನ್ನು ಕಾಗೆ ಸಾಕ್ತದಲ್ವ ಆ ರೀತಿ ಪಾಂಡುರಾಜ ಐದು ಮಕ್ಕಳನ್ನು ಪಡೆದಾ ಹೋಗಿಬಿಟ್ಟ ಆದರೆ ಆ ಮಕ್ಕಳನ್ನು ಬೆಳೆಸಿದವರು ನೀನೇ ನಿನ್ನಿಂದಾಗಿ ನಾವು ನಾವಿವರ ತೀರಿತಿದ್ದೇವೆ ಅಂತ ವಿದರನನ್ನು ಅಷ್ಟು ನೆನೆಸಿಕೊಳ್ತಾಳೆ ಕುಂತಿ ವಿದರನ್ನು ಅವಳು ಯೋಗಕ್ಷೇಮವನ್ನು ವಿಚಾರಿಸಿ ನಂತರ ಅಲ್ಲಿಂದ ಕರ್ಕೊಂಡು ಹೊರಟ್ರಂತೆ ವಿದುರ ಬನ್ನಿ ಎಲ್ಲ ಅಂತ ಹೊರಟಾಗ ದೃಪದ ಒಂದು ಉಡುಗೊರೆ ಕೊಟ್ಟಿದ್ದಾನೆ ತನ್ನ ಅಳಿಯೊಂದರಿಗೆ ಆ ಉಡುಗೊರೆಯನ್ನು ಕೇಳಿದ್ರೆ ನಮಗೆ ಆಶ್ಚರ್ಯ ಆಗಿಬಿಡುತ್ತದೆ ಯಾವ ರೀತಿ ಉಡುಗೊರೆ ಕೊಟ್ಟಿದ್ದಾನೆ ಹತ್ತಿರ ಆ ಕಾಲದಲ್ಲಿ ನಮ್ಮ ದೇಶ ಎಷ್ಟು ಶ್ರೀಮಂತವಾಗಿತ್ತು ಅನ್ನೋದಿಲ್ಲ ಗೊತ್ತಾಗುತ್ತೆ ಇದು ನಮಗೆ ನೆನ ನಂಬಲಿಕ್ಕೂ ಬರೋಲ್ಲ ನಮ್ಮ ದೇಶದಲ್ಲಿ ಇಷ್ಟು ಸಂಪತ್ತಿತ್ತ ಅಂತ ನಂಬಲಿಕ್ಕೆ ಬರೋಲ್ಲ ನೋಡಿ ಪಾಂಡವರಿಗೆ ಉಡುಗೊರೆ ಕೊಟ್ಟಿದ್ದಾನಂತೆ ಯಾವ ರೀತಿ ಅಂತ ಹೇಳಿದರೆ ಸುವರ್ಣ ಕಕ್ಷಾಗ್ರೇವೇಯಾನ್ ಸುವರ್ಣಾಂಕುಶಭೂಷಿತಾನ್ ಜಾಂಬೂನದ ಪರಿಷ್ಕಾರಾನ್ ಪ್ರಭಿನ್ನ ಕರಟಾಮುಖಾನ್ ಅಧಿಷ್ಠಿತಾನ್ ಮಹಾಮಾತ್ಯೈ ಸರ್ವಶಸ್ತ್ರಸಮನ್ವಿತ ಸಹಸ್ರಂ ಪ್ರದದೋ ವರವರ್ಣಿನಾಂ ಅವರಿಗೆ ಐದು ಮಂದಿ ಪಾಂಡವರು ಉಡುಗೊರೆಗಾಗಿ ಒಂದು ಸಾವಿರ ಆನೆಯನ್ನು ಕೊಟ್ಟಿದ್ದಾನು ಹಬ್ಬ ಅಂತ ಹೇಳಬೇಡಿ ಇನ್ನು ಮುಗ್ದಿಲ್ಲ ಪ್ರಾರಂಭ ಅಷ್ಟೇ ಒಂದು ಸಾವಿರ ಆನೆಗಳು ಎಂಥ ಆನೆಗಳು ಅಂದರೆ ಪ್ರತಿಯೊಂದು ಆನೆಯು ಕೂಡ ನೋಡಲಿಕ್ಕಷ್ಟು ಅಷ್ಟು ದಷ್ಟ ಪುಷ್ಟವಾಗಿದೆಯ ದಷ್ಟ ಪುಷ್ಟವಾಗಿರುವಂತಹ ಸಾವಿರ ಆನೆಗಳು ಅಷ್ಟು ಮಾತ್ರ ಅಲ್ಲ ಆ ಸಾವಿರ ಆನೆಗಳಿಗೆ ಸೊಂಟದ ಸುತ್ತ ಬಂಗಾರದ ಪಟ್ಟಿಯಂತೆ ಒಂದೊಂದು ಆನೆಗೂ ಕೂಡ ಸೊಂಟದ ಸುತ್ತ ಕುತ್ತಿಗೆಯಲ್ಲಿ ಬಂಗಾರದ ನೆಕ್ಲೆಸ್ ಪ್ರತಿಯೊಂದು ಆನೆಗೂ ಕೂಡ ಬಂಗಾರದ ಇದು ಇಲ್ಲಿ ಸರ ಅಂತೆ ಬಂಗಾರದ ಸೊಂಟ ಪಟ್ಟಿಯಂತೆ ಅಂತ ಹೇಳಿದ್ರೆ ಹಿಂದಕ್ಕೆ ಹಾಕ್ತಾರಲ್ಲ ಆ ರೀತಿ ಅಷ್ಟು ಮಾತ್ರ ಅಲ್ಲ ಇಡೀ ಬಂಗಾರದಿಂದ ಅಲಂಕಾರ ಮಾಡಲ್ಪಟ್ಟಿದೆಯಂತೆ ಸಾವಿರ ಆನೆಗಳು ಕೂಡ ಬಂಗಾರದಿಂದ ಅಲಂಕಾರ ಮಾಡಲ್ಪಟ್ಟಿದೆಯಂತೆ ಅಷ್ಟು ಮಾತ್ರ ಅಲ್ಲ ಅದರ ಮಾವುತ ಇದ್ದಾನಲ್ವಾ ಮಾವುತನ ಹತ್ರ ಅಂಕುಶ ಇರ್ತದೆ ಅಂಗಾರ ಅಂಕುಶವೂ ಕೂಡ ಬಂಗಾರದ್ದಂತೆ ಅಂಕುಶವು ನಮಗಿವತ್ತು ಇವತ್ತು ಆನೆ ಸಿಕ್ಕಿದೆ ಸಾಕಿತ್ತೆ ಯೋಚನೆ ಮಾಡ್ತೇವೆ ಅಂದರೆ ಅಂಕುಶವು ಬಂಗಾರದ್ದು ಆ ರೀತಿ ಬಂಗಾರದಿಂದ ಅಲಂಕೃತವಾದಂತಹ ಆನೆಗಳಂತೆ ಅದರ ಮೇಲೆ ಕೂತಿರುವಂತಹ ಮಾವುತರೇನಿದ್ದಾರೆ ಅವರು ಕೂಡ ಅಷ್ಟು ಸುಸಜ್ಜಿತರಾಗಿದ್ದಾರಂತೆ ಎಲ್ಲ ಶಸ್ತ್ರಗಳೆಲ್ಲ ಅಲ್ಲಿದೆಯಂತೆ ಇಂತಹ ಸಾವಿರ ಆನೆಗಳು ಅದು ಯಾವ ರೀತಿಯಿಂದ ಎಲ್ಲವೂ ಕೂಡ ಕುಂಭಸ್ಥಳದಲ್ಲಿ ಒಳ್ಳೆ ಮದದಿಂದ ಕೂಡಿದೆಯಂತೆ ಅಂದರೆ ಎಲ್ಲ ಗಂಡಾನೆಗಳು ಗಂಡಾನೆಗಳು ಮದಭರಿತವಾದ ಆನೆಗಳಂತಹ ಒಂದು ಸಾವಿರ ಆನೆಯನ್ನು ಕೊಟ್ಟಿದ್ದಾನೆ ಉಡುಗೊರೆಯಾಗಿ ಇಷ್ಟೇ ಅಲ್ಲ ರಥಾನಾಂಚ ಸಹಸ್ರಂ ವೈ ಸುವರ್ಣಮಣಿ ಚಿತ್ರಿತಂ ಚತುರ್ಯುಜಾಂ ಭಾನುಮಚ್ಚ ಪಂಚಾನಾಂ ಪ್ರದದೌ ತದ ಅಂತ ಹೇಳ್ತಾನೆ ಮತ್ತೆ ರಥಾನಾಂಚ ಸಹಸ್ರಂ ಸಾವಿರ ರಥಗಳಂತೆ ಆ ರಥಗಳಲ್ಲಿ ಏನು ಹೇಳಿದರೆ ಬಂಗಾರದ ಕೆತ್ತನೆಗಳಂತೆ ಬಂಗಾರದ ಕೆತ್ತನೆಯಿಂದ ಕೂಡಿರುವಂತಹ ಸಾವಿರ ರಥಗಳು ಆ ರಥಕ್ಕೆ ಮತ್ತೆ ಒಂದು ಕುದುರೆ ಕಟ್ಟುವುದಲ್ಲ ನಾಲ್ಕು ಕುದುರೆ ನಾಲ್ಕು ಕುದುರೆ ಕಟ್ಟಬಹುದಾದಂತಹ ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ನಾಲ್ಕು ಕುದುರೆ ಕಟ್ಟುವುದು ಐದು ಕುದುರೆ ಕಟ್ಟುವುದು ಅಂದರೆ ಹೇಳೋದು ಬಹಳ ದೊಡ್ಡ ರಥ ಇವತ್ತು ಯಾವ ರೀತಿ ಫಾರಿನ್ ಕಾರುಗಳಿದ್ದಾಗೆ ಅಂತ ಹೇಳಿದರೆ ಆ ರೀತಿ ಅಷ್ಟು ಒಳ್ಳೆಯ ರಥಗಳದು ಅಂತ ಅಂಥ ರಥಗಳಂತೆ ಒಂದು ಸಾವಿರ ಅದು ಯಾವ ರೀತಿ ಅಂದರೆ ಅದಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಈ ಜಾಲರಿ ಅದು ಎಂಥ ಅಂತ ಅಂತೇಳಿದರೆ ಮುತ್ತು ರತ್ನ ಹೂಗಳಿಂದ ಮಾಡಲ್ಪಟ್ಟ ಜಾಲರಿ ಅಂತ ಆ ಜಾಲರಿಯಿಂದ ಕೂಡಿರುವಂತಹ ಬಂಗಾರದ ಕೆತ್ತನೆಯಿಂದ ಕೂಡಿರುವಂತಹ ಅದ್ಭುತವಾದ ಸಾವಿರ ರಥಗಳನ್ನು ಉಡುಗೊರೆ ಹಾಕ್ಕೊಟ್ಟಿದ್ದಾನೆ ಪುನಃ ಸುವರ್ಣ ಬರಹಾಣ ವರಬಾಚಾಮರ ಮಾಲಿನಾಂ ಜಾತ್ಯಶ್ವಾಂಚ ಪಂಚಾಶತ್ ಸಹಸ್ರಂ ಪ್ರದದೋ ನೃಪಃ ಆಮೇಲೆ ಐವತ್ತು ಸಾವಿರ ಐವತ್ತು ಸಾವಿರ ಜಾತಿಯ ಕುದುರೆಗಳು ಜಾತಿಯ ಕುದುರೆಗಳು ಅಂದರೆ ಯಾವುದೋ ಈ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾವ ಅಂಥ ಕುದುರೆಗಳೆಲ್ಲ ಮತ್ತು ಈ ಸಿಂಧೂ ದೇಶದ ಕುದುರೆಗಳು ಅಂತ ಇವತ್ತು ರೇಸಲ್ಲೆಲ್ಲ ಓಡಿಸ್ತಾರೆ ಕುದುರೆಗಳು ಸಾಮಾನ್ಯ ಕುದುರೆಗಳಲ್ಲ ಈ ಯಾವುದೋ ಈ ಸಾಮಾನ್ಯೀಮನ್ ಹೊತ್ಕೊಂಡು ಹೋಗ್ತವೆ ಅಂಥ ಕುದುರೆಗಳಲ್ಲ ಅದು ಬಹಳ ಬಲಿಷ್ಠವಾದ ಕುದುರೆಗಳು ಅಂಥ ಐವತ್ತು ಸಾವಿರ ಕುದುರೆಗಳಂತೆ ಅದು ಹೇಗಿದೆ ಅಂದರೆ ಸುವರ್ಗ ಬ ಸುವರ್ಣ ಬರಹಾಣ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಕುದುರೆಗೆ ಇದರಲ್ಲಿ ಕಟ್ತಾರೆ ರೆಕ್ಕೆಯಾಗಿ ಕಟ್ತಾರೆ ಅಲಂಕಾರಕ್ಕೋಸ್ಕರ ಇದೇನುಂದರೆ ಎಲ್ಲ ಬಂಗಾರದ ರೆಕ್ಕೆಗಳಂತೆ ಬಂಗಾರದ ರೆಕ್ಕೆಗಳಿಂದ ಕೂಡಿದಂತಹ ಅಷ್ಟು ಮಾತ್ರ ಪ್ರತಿಯೊಂದಕ್ಕೂ ಕೂಡ ವರ ಚಾಮರ ಮಾಲಿನ ಅಂತ ಹೇಳ್ತಾರೆ ಮಾಲೆ ಇದೆಯಂತೆ ಚಾಮರದ ಮಾಲೆ ಕುದುರೆಗೆ ಆ ಕಡೆ ಈ ಕಡೆ ಅಲಂಕಾರಕ್ಕೋಸ್ಕರ ಚಾಮರವನ್ನು ಈಗ ಹಾಕೋದುಂಟು ಕುತ್ತಿಗೆಗೆ ಅದು ಒಳ್ಳೆ ಚಾಮರದಿಂದ ಅಲಂಕೃತವಾದದ್ದಂತೆ ಅಂತಹ ಐವತ್ತು ಸಾವಿರ ಕುದುರೆಗಳನ್ನು ಕೊಟ್ಟನಂತೆ ಅಷ್ಟು ಮಾತ್ರ ಅಲ್ಲ ದಾಸೀನ ಮಯುತಂ ರಾಜ ಪ್ರದದೋ ವರಭೂಷಣ ಹತ್ತು ಸಾವಿರ ದಾಸಿಯರನ್ನು ಕೊಟ್ಟಿದ್ದಾನಂತೆ ಹತ್ತು ಸಾವಿರ ದಾಸಿಯರು ಕೂಡ ಅಂದರೆ ಕೆಲಸ ಕೆಲಸ ಮಾಡುವವರು ಎಲ್ಲರೂ ನೋಡಲಿಕ್ಕೆ ಅಷ್ಟು ಚಂದ ಇದ್ದಾರಂತೆ ಕೆಲಸದವರು ಅಂತ ಹೇಳಿದರೆ ನೋಡಲಿಕ್ಕೆ ವಸ್ತ್ರ ಇವರು ಆ ರೀತಿಯಲ್ಲ ಪ್ರತಿಯೊಬ್ಬರು ಕೂಡ ಬಂಗಾರದ ಆಭರಣದಿಂದ ಅಲಂಕೃತರಾಗಿದ್ದಾರಂತೆ ಬಂಗಾರದ ಆಭರಣಗಳಿಂದ ಅಲಂಕೃತರಾದಂತಹ ಹತ್ತು ಸಾವಿರ ದಾಸಿಯರಂತೆ ಅಷ್ಟು ಮಾತ್ರ ಅಲ್ಲ ತತ ಸಹಸ್ರಂ ದಾಸಾನಾಂ ಪ್ರತದೋ ವರಧನ್ವಿನ ಹತ್ತು ಸಾವಿರ ದಾಸರು ಕೆಲಸದವರು ಹತ್ತು ಸಾವಿರ ಹೇಗಂದರೆ ಅವರು ಕೂಡ ಬಿಲ್ಲು ಬಾಣ ಹಿಡ್ಕೊಂಡು ತಯಾರಾಗಿರುವಂಥವ್ರು ಹತ್ತು ಒಂದು ಸಾವಿರ ಅವರನ್ನು ಕಳಿಸ್ಕೊಟ್ಟಿದ್ದಾನಂತೆ ಸಹಸ್ರಂ ಒಂದು ಸಾವಿರ ಹೈಮಾನ ಶಯ್ಯಾಸನ ಭಾಜನಾನಿ ಇನ್ನು ಬೇಕಾದಷ್ಟು ಮಂಚ ಮುಂತಾದವುಗಳೆಲ್ಲ ಯಾವುದರದ್ದು ಮರದ ಮಂಚ ಅಲ್ಲ ಬಂಗಾರದ ಮಂಚ ಅದನ್ನು ಹೇಳ್ತಾರೆ ಹೈಮಾನಿ ಅಂದರೆ ಆಗಿನ ಕಾಲದಲ್ಲಿ ಈ ದೇಶದಲ್ಲಿ ಎಷ್ಟು ಬಂಗಾರ ಇತ್ತು ಅಂತ ಇವತ್ತು ಒಂದು ಗ್ರಾಮ ಎರಡು ಗ್ರಾಮ ಐದು ಗ್ರಾಮ ಹತ್ತು ಗ್ರಾಮ ಬಂಗಾರ ಮನುಷ್ಯರ ಮೇಲೆ ಹಾಕ್ಕೊಳ್ಳಿಕ್ಕೆ ಇನ್ನು ಮುಂದೆ ನೋಡ್ತೇವೆ ಆನೆಗಳಿಗೆ ಅವಾಗ ಕೋ ಕೆಜಿ ಗಟ್ಟಲೆ ಬಂಗಾರ ಆನೆ ಮೇಲೆ ಹಾಕ್ತಾಯಿದ್ರು ಕುದುರೆ ಮೇಲೆ ಹಾಕ್ತಾಯಿದ್ರು ಅಂದರೆ ಈ ದೇಶ ಎಷ್ಟು ಸಮೃದ್ಧವಾಗಿತ್ತು ಎಷ್ಟು ಶ್ರೀಮಂತವಾಗಿತ್ತು ಮಹಾಭಾರತ ಕಾಲದಲ್ಲಿ ಅಂತ ಇಲ್ಲಿ ಗೊತ್ತಾಗ್ತದೆ ಯಾಕಂದರೆ ಕೆಲಸದವರು ಕೂಡ ಬಂಗಾರದ ಆಭರಣಗಳಿಂದ ಅಲಂಕೃತರಾಗ್ತಾಯಿದ್ರು ಅಂತ ಹೇಳಿದರೆ ಅರ್ಥ ಆವಾಗ ಎಷ್ಟು ಬಂಗಾರ ಇತ್ತು ಈ ದೇಶದಲ್ಲಿ ಅಷ್ಟು ಮಾತ್ರ ಅಲ್ಲ ಅದಕ್ಕೆ ಮಂಚ ಬಂಗಾರದ ಮಂಚಗಳಂತೆ ಶಯ್ಯ ಆಸನ ಕುರ್ಚಿಗಳು ಎಂತಹ ಕುರ್ಚಿಗಳು ಅಂದರೆ ಬಂಗಾರದ ಕುರ್ಚಿಗಳಂತೆ ಅಷ್ಟು ಮಾತ್ರ ಅಲ್ಲ ಬಂಗಾರದ ಪಾತ್ರೆಗಳಂತೆ ಬಂಗಾರದ ಪಾತ್ರೆಗಳನ್ನು ಕೊಟ್ಟು ಕಳಿಸಿದ ಇವತ್ತೇನೆಂದರೆ ಅದನ್ನು ತಂದರೂ ಕೂಡ ನಾವೆಲ್ಲ ಕೇಳ್ತೇವೆ ಬರೋದು ಉಪಯೋಗ ಮಾಡಿ ಅವಾಗ ಏನಂದರೆ ಬಂಗಾರದ ಪಾತ್ರೆಗಳನ್ನು ಕಳಿಸ್ಕೊಟ್ಟಿದ್ದಾನಂತೆ ದ್ರವ್ಯಾಣಿ ಚಾನ್ಯಾನಿ ಚ ಗೋಧನಾನಿ ಅಷ್ಟಲ್ಲದೆ ಗೋವುಗಳು ಯಾಕಂದರೆ ಅವಾಗ ಈ ಧನ ದುಡ್ಡಿನ ರೂಪದಲ್ಲಿ ನಡೀತಾ ಇದ್ದದೆ ಗೋವುಗಳು ಅಂಥ ಗೋವುಗಳನ್ನು ಕೊಟ್ಟು ಕಳಿಸಿದಾನಂತೆ ಇದಿಷ್ಟು ಪೃಥಕ್ ಪೃಥಕ್ ಚೈವದ ಚ ಕೋಟಿಂ ಪಾಂಚಾಲ ರಾಜ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಒಬ್ಬೊಬ್ಬರಿಗೆ ಸಪ್ರೇಟ್ ಸಪ್ರೇಟಾಗಿ ಧರ್ಮರಾಜನಿಗೆ ಒಂದು ಕೋಟಿ ಹಸುಗಳು ಭೀಮಸೇನಿಗೆ ಒಂದು ಕೋಟಿ ಹಸುಗಳು ಅರ್ಜುನನಿಗೆ ರೀತಿ ಪ್ರತ್ಯೇಕ ಪ್ರತ್ಯೇಕವಾಗಿ ಗೋಧನಾನಿ ಕೋಟಿಮ್ ಗೋವೆಂಬ ಧನವನ್ನು ಅಂದರೆ ಈ ಗೋವು ಅದನ್ನು ಒಬ್ಬೊಬ್ಬರಿಗೆ ಒಂದೊಂದು ಕೋಟಿ ಕೋಟಿ ಕೊಟ್ಟಿದ್ದಾನೆ ಐದು ಕೋಟಿ ಒಟ್ಟಿ ಐದು ಪಾಂಡವರಿಗೆ ಅಂದರೆ ಅಳಿಯಂದ್ರಿಗೆ ಎಷ್ಟು ಕೊಟ್ಟರು ಕಮ್ಮಿ ಅಂತ ಹಾಗಂತ ಮೊದಲೇ ಡಿಮಾಂಡ್ ಮಾಡಿಲ್ಲ ನಾವು ವರದಕ್ಷಿಣೆ ಕೊಡಬೇಕು ಅಂತ ಯಾರು ಕೂಡ ಅಂದರೆ ಖುಷಿಯಿಂದ ಕೊಡುವಂಥದ್ದು ಅಳಿಯನಿಗೆ ಕೊಡಬೇಕು ಅಳಿಯಂದ್ರಿಗೆ ಯಾಕಂದರೆ ಇಂಥ ಅಳಿಯಂದ್ರೆ ಎಲ್ಲ ಸಿಗ್ತಾರೆ ಅಂತ ಹೇಳಿ ಕೊಟ್ಟಿದಾನಂತೆ ಶಿಬಿಕಾ ನಾಂ ಶತಂ ಪೂರ್ಣಂ ವಾಹಾನ್ ಪಂಚಶತಂ ವರಾನ್ ಇನ್ನು ಎಷ್ಟು ಅಂತ ಹೇಳಿದರೆ ನೂರು ಪಲ್ಲಕ್ಕಿಯನ್ನು ಕೊಟ್ಟುಗಳಿಸಿದನಂತೆ ನೂರು ಪಲ್ಲಕ್ಕಿಗಳು ಐನೂರು ವಾಹನಗಳು ಏವಮೇತಾನಿ ಪಾಂಚಾಲಹ ಇದಿಷ್ಟು ಕೊಟ್ಟಿದ್ದಾನೆ ಅಷ್ಟಲ್ಲದೆ ಇನ್ನೇನೆಂದರೆ ಹರಣಂ ಚಾಪಿ ಪಾಂಚಾಲ್ಯ ದ್ರೌಪದಿ ಹತ್ರ ಕೇಳಿ ದ್ರೌಪದಿ ನಿನಗೆ ನಮ್ಮ ಮನೆಯಲ್ಲಿ ಏನೇನು ಇಷ್ಟ ಆಗಿದೆ ಎಲ್ಲ ತಗೊಂಡು ಹೋಗೋನು ದ್ರೌಪದಿ ಮಗಳಿಗೆ ಮಗಳಿಗೆ ದ್ರೌಪದರಾಜ ಅವಳಿಗೆ ಏನೇನು ಏನೇನು ಇಷ್ಟವಾಗಿದೆ ಇಲ್ಲಿ ಎಲ್ಲ ಕಳಿಸ್ಕೊಟ್ಟಿದ್ದಾನಂತೆ ಇನ್ನು ಅವಳಿಗೆ ಮದುವೆ ಆದಮೇಲೆ ಏನೇನು ಕಳಿಸ್ಕೊಡ್ಬೇಕು ಇದು ಬಿಟ್ಟು ಇದು ಎಕ್ಸ್ಟ್ರಾ ಇದು ಇದಿಷ್ಟು ಉಡುಗೊರೆಗಳು ಎಕ್ಸ್ಟ್ರಾ ಅದು ಬಿಟ್ಟು ಏನು ಆಗಿನ ಒಂದು ಅವರ ಸಂಪ್ರದಾಯದ ಪ್ರಕಾರ ಏನೇನು ಕಳಿಸ್ಕೊಡ್ಬೇಕು ಯಾಕಂದರೆ ಕೆಲವು ಕಡೆ ಇದೆ ಬಂಡಿ ಬಾಗಿನ ಅಂತ ಅಂದರೆ ಮಗಳನ್ನು ಮದುವೆ ಮಾಡಿ ಕಳಿಸ್ಕೊಡ್ಬೇಕಾದ್ರೆ ಮನೆ ಮಾಡಲಿಕ್ಕೆ ಇವೆ ಏನು ಬೇಕು ಎಲ್ಲ ಕಳಿಸ್ಕೊಡ್ಬೇಕು ಅಂತ ಆ ರೀತಿ ಇರ್ಬೋದೇ ಏನು ಏನು ಬೇಕು ಮನೆ ಮಾಡಲಿಕ್ಕೆ ಎಲ್ಲ ಕಳಿಸ್ಕೊಟ್ಟಿದ್ದಾನಂತ ದೃಪದ ಅಷ್ಟು ಯಾಕಂದರೆ ಮೊದಲೇ ಕೃಷ್ಣ ಒಂದಷ್ಟು ಕೊಟ್ಟೋಗಿದ್ದಾನೆ ಇವರಿಗೆ ಸಂಪತ್ತನ್ನು ಇಲ್ಲಿ ದೃಪದ ಬೇರೆ ಇಷ್ಟು ಕೊಡ್ತಾ ಇದ್ದಾನೆ ಈಗ ಪಾಂಡವರಂತೂ ಶ್ರೀಮಂತರು ಇದನ್ನು ನೋಡಿಯೇ ದುರ್ಯೋಧಾರಿಗೆ ಹೊಟ್ಟೆ ಬಿಡಬೇಕು ಅಯ್ಯೋ ನಾವಿರ ಕಳಿಸ್ಕೊಟ್ಟಿದ್ದೇ ತಪ್ಪಾಯಿತು ಅಂತ ಹಸ್ತಿನಪುರದಲ್ಲೇ ಇದ್ದರೆ ಏನಾದರೂ ಇರ್ತಾ ಇವಾಗ ಕಳ್ಸು ಕೊಟ್ಟೆ ಇವಾಗ ಮದುವೆ ಆಗಿ ಬೇರೆ ಬರ್ತಾ ಇದ್ದಾರೆ ಇಷ್ಟು ತೊಗೊಂಡು ಬರ್ತಾ ಇದ್ದಾರಲ್ವ ಅಂತ ಊರತ್ರ ಬರ್ತಾ ಇದ್ದಾರಂತೆ ಹಸ್ತಿನಪುರದ ಹತ್ರ ಬರಬೇಕಾದ್ರೆ ಜನರಿಗೆ ಗೊತ್ತಾಯ್ತಂತೆ ಏನು ಜನ ಇಡೀ ಊರಲ್ಲಿ ಕಾಯ್ತಾ ನಿಂತಿದ್ದಾರಂತೆ ಚಕ್ರಿ ರೇ ತತ್ರ ಇಡೀ ಊರಿಗೆ ಊರೇ ಅಲಂಕಾರ ಮಾಡಿದಾರಂತೆ ಹೇಗೆ ಅಂತೇಳಿದರೆ ರಸ್ತೆಗಳನ್ನು ನೀರಲ್ಲಿ ತೊಳೆದಿದ್ದಾರಂತೆ ಪಾಂಡವರು ಬರ್ತಾರೆ ಅಂತ ಅಂದರೆ ಏನು ಪ್ರೀತಿ ಇಂಥ ಪಾಂಡವರ ಮೇಲೆ ಹಾಗಂತ ಪಾಂಡವರು ನೆನ್ನೆ ಹೋಗಿ ಇವತ್ತು ಬಂದದ್ದಲ್ಲ ನಿಜವಾಗಲೂ ಪಾಂಡವರ ಪರ್ವದಿಂದ ಹೋಗಿ ಎರಡು ಎರಡೂವರೆ ವರ್ಷ ಆಗಿದೆ ಈಗ ಅವರು ನಾವಿದ ಏನು ಅಂದರೆ ಕಾಲಘಟ್ಟವನ್ನು ಸ್ವಲ್ಪ ತಿಳ್ಕೊಳ್ಬೇಕು ಅವರು ಪಾಂಡವರನ್ನು ತಾವು ವಿವಾಹ ಆದ್ಮೇಲೆ ಈ ದ್ರೌಪದಿಯನ್ನು ವಿವಾಹ ಆದಮೇಲೆ ಪಾಂಡವರು ಒಂದು ವರ್ಷ ಇದ್ದರು ಪಾಂಜಲ ದೇಶದಲ್ಲಿ ಇವಾಗ ಇಲ್ಲಿ ವಿದುರಾ ಭೀಷ್ಮ ಇವರೆಲ್ಲ ಮಾತಾಡಿದ್ದು ಆ ಕಡೆ ಸೋತು ಈ ಸ್ವಯಂವರದಲ್ಲಿ ಸೋತು ಬಂದ ಕೂಡಲೇ ಈ ಕಡೆ ಮಾತಾಡಿದ್ದಲ್ಲ ಅಲ್ಲಿ ಒಂದು ವರ್ಷ ನಡೆದಿದೆ ಒಂದು ವರ್ಷ ಆದಮೇಲೆ ಮಾತಾಡಿದ್ದು ಆಮೇಲೆ ವಿದುರ ಹೋಗಿದ್ದು ಅದಕ್ಕಿಂತ ಮುಂಚೆ ಒಂದು ವರ್ಷ ಇವರು ಅರಗಿನ ಮನೆಯಲ್ಲಿ ಆ ಕಾಡಿನಲ್ಲಿ ಎಲ್ಲ ಒಂದು ಒಂದೂವರೆ ವರ್ಷ ಕಳೆದಿದ್ದಾರೆ ಈಗ ಇವಾಗ ಸಾಮಾನ್ಯ ಎರಡು ವರ್ಷ ದಾಟಿದೆ ಇವಾಗ ಬರ್ತಾ ಇದ್ದಾರೆ ಬಂದಾಗ ಇಡೀ ಊರು ಚೆನ್ನಾಗಿ ತೊಳೆದಿದ್ದಾರಂತೆ ತೊಳೆದು ಅಲ್ಲಲ್ಲಲ್ಲಿ ಪತಾಕೆ ತೋರಣ ಎಲ್ಲ ಕಟ್ಟಿದಾರಂತೆ ಮುಕ್ತ ಪುಷ್ಪಾವಕಿರಣ ಅಲ್ಲಲ್ಲಿ ಹೂವಿನ ಮಾಲೆಯಿಂದ ಅಲಂಕಾರ ಅಂತೆ ಅಷ್ಟು ಅಲ್ಲ ಮುತ್ತಿನ ಮಾಲೆ ಮುತ್ತಿನ ಮಾಲೆಗಳಿಂದ ಅಲಂಕಾರ ಮಾಡಿದಾರಂತೆ ಅಲ್ಲಲ್ಲಿ ಒಳ್ಳೆ ಧೂಪ ಧೂಪ ಬರ್ತಾ ಇದೆಯಂತೆ ಪರಿಮಳ ಈ ರೀತಿ ಇಡೀ ಊರಿಗೂ ಊರೇ ಸಜ್ಜಾಗಿದೆಯಂತೆ ಪಾಂಡವರು ಬರ್ತಾರೆ ಅಂತ ಯಾವಾಗ ಪಾಂಡವರು ಬರ್ತಾರೆ ವಾದ್ಯ ಮೊಳಗುತ್ತದಂತೆ ಮನೆ ಮುಂದೆ ನಿಂತು ಶಂಖ ಹೋಗ್ತಾರಂತೆ ಎಲ್ಲ ಜನಗಳು ಅವರನ್ನು ಸ್ವಾಗತ ಮಾಡಲಿಕ್ಕೋಸ್ಕರ ಬೇರಿ ಶಂಖ ಬೇರಿ ನಿನಾದೈ ನಾನಾ ವಾದಿತ್ರ ನಿಸ್ವನೀಹಿ ನಾನಾ ವಿಧವಾದಂತಹ ವಾದ್ಯಗಳು ಮುಳುಗುತ್ತಾ ಇದೆಯಂತೆ ಪಾಂಡವರು ಬರ್ತಾ ಇರಬೇಕಾದ್ರೆ ಜನಗಳು ಎಲ್ಲ ಕಡೆ ಮಾತಾಡ್ಕೊಳ್ತಾರಂತೆ ಏನಂತೇಳಿದ್ರೆ ಅಬ್ಬಾ ಪಾಂಡವರೊಂದು ವಾಪಸ್ ಬಂದ್ರಲ್ವ ನಮಗೆ ಪಾಂಡುರಾಜನೇ ಬಂದಾಗ ಆಯಿತು ಅಂತ ಪಾಂಡವರು ಬಂದರು ಅಂದರೆ ಪಾಂಡುರಾಜನೇ ಬಂದಾಗ ಆಯಿತು ಅಂತ ಮಾತಾಡ್ಕೊಳ್ತಾ ಇದ್ದಾರಂತೆ ಎಲ್ಲರೂ ಮಾತಾಡ್ತಾರಂತೆ ಅವರವರೇ ಏನಂತೇಳಿದ್ರೆ ಅಹಂಸ ಪುರುಷ ವ್ಯಾಘ್ರಹ ಪುನರಾಯಾತಿ ಧರ್ಮವಿತ್ ಯೋನ ಸ್ವಾನಿವ ದಾಯಾನ ಧರ್ಮೇಣ ಪರಿರಕ್ಷತಿ ಈ ಧರ್ಮರಾಜ ಇದ್ದಾನಲ್ವಾ ಬರ್ತಾ ಇದ್ದಾನೆ ಯಾಕೆ ಧರ್ಮರಾಜ ಬರಬೇಕು ನಮಗೆ ಅಂದರೆ ಧರ್ಮರಾಜ ನಮ್ಮನ್ನು ಬೇರೆಯವರನ್ನಾಗಿ ನೋಡೋಲ್ಲ ನಮ್ಮವರು ಅಂತಲೇ ನೋಡ್ತಾನೆ ಧರ್ಮರಾಜನಿಗೆ ನಾವು ಬೇರೆ ಅಲ್ಲ ಅವನು ಬೇರೆ ಅಲ್ಲ ಅವನ ಮನೆಯವರು ಬೇರೆ ಅಲ್ಲ ಇಷ್ಟು ಆಪ್ತನನ್ನಾಗಿ ನಮ್ಮನ್ನು ನೋಡ್ತಾನೆ ಅದೇ ನಮಗೆ ಖುಷಿಯಾಗೋದು ಹಿಂದೆ ರಾಮಚಂದ್ರ ಹೇಗಿದ್ದಂತೆ ನೋಡಿ ರಾಮಾಯಣ ಹೇಳ್ತದೆ ರಾಮಚಂದ್ರ ಎಲ್ಲ ಪ್ರಜೆಗಳನ್ನು ತನ್ನವರು ಅಂತ ನೋಡ್ತಾ ಇದ್ನಂತೆ ಅದಕ್ಕೆ ಪ್ರಜೆಗಳಿಗೆ ಅಷ್ಟಿಷ್ಟ ಧರ್ಮರಾಜನೂ ಹಾಗೆ ತನ್ನವರನ್ನು ನೋಡ್ಕೊಳ್ತಾರಂತೆ ಅದಕ್ಕೋಸ್ಕರ ನಿಜವಾಗ್ಲೂ ಕೂಡ ಇವತ್ತು ಪಾಂಡುರಾಜೆಯನ್ನು ತಪಸ್ ಮಾಡಿದ ಅದರ ಫಲ ಇವತ್ತು ಸಿದ್ಧಿಸಿದೆ ನಾವೇನಾದರೂ ಪುಣ್ಯ ಮಾಡಿದರೆ ಏನಾದರೂ ಈ ಜನ್ಮದಲ್ಲಲ್ಲ ಹಿಂದಿನ ಜನ್ಮದಲ್ಲೇ ಇರಬಹುದು ಏನಾದರೂ ನಾವು ಪುಣ್ಯ ಮಾಡಿದರೆ ಏನಾದರೂ ದಾನ ಧರ್ಮ ಏನಾದರೂ ನಾವು ಮಾಡಿದ್ದು ಅಂದವ ಪಕ್ಷದಲ್ಲಿ ಖಂಡಿತವಾಗಿಯೂ ಕೂಡ ಆ ಪುಣ್ಯದಿಂದಾಗಿ ಪಾಂಡವರು ಇನ್ನಿಲ್ಲೇ ಇರಲಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಅದು ಜನ ಎಲ್ಲರೂ ಇಲ್ಲೇ ಇರುವಂತಾಗಲಿ ಪಾಂಡವರು ಅಂತ ಪಾಂಡವರಾದರೂ ತಾವು ಅರಮನೆಯನ್ನು ಪ್ರವೇಶ ಮಾಡಿದರು ಭೀಷ್ಮಾಚಾರ್ಯರಿಗೆ ದ್ರೋಣಾಚಾರ್ಯರಿಗೆ ಧೃತರಾಷ್ಟ್ರನಿಗೆ ಎಲ್ರಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ರಂತೆ ಕುಂತಿಗಾದರೂ ದ್ರೌಪದಿ ಮೇಲೆ ಎಷ್ಟು ಪ್ರೀತಿ ಅಂತೇಳಿದರೆ ತನ್ನ ಸೊಸೆ ಕೈ ಹಿಡ್ಕೊಂಡು ಕರ್ಕೊಂಬರ್ತಾಯಿದ್ದಾಳಂತೆ ಅವಳಿಗೆ ನಮ್ಮ ಸೊಸೆ ಹೇಳು ನನ್ನ ಸೊಸೆ ಅಂತ ಕರ್ಕೊಂಬರ್ತಾಯಿದ್ದಾಳಂತೆ ಎಲ್ರಿಗೂ ನಮಸ್ಕಾರ ಮಾಡಿಸಿದ್ಲಂತೆ ದ್ರೌಪದಿಯನ್ನು ಆ ಸಂದರ್ಭದಲ್ಲಿ ತಸ್ಮಾತ್ ತ್ವಮಪಿ ಕೌಂತೆಯ ಶಾಸನ ಈ ಗಾಂಧಾರಿ ಗಾಂಧಾರಿ ಹತ್ರ ಕರ್ಕೊಂಬದ್ಲ ಕುಂತಿ ಕರ್ಕೊಂಬಂದು ಕಾಂದಾರಿಗೆ ನಮಸ್ಕಾರ ಮಾಡ್ತಿದ್ದಂತೆ ಕಾಂದಾರಿಗೆ ಕಣ್ ಕಾಣೋಲ್ಲ ಹಾಗಿದ್ರೂ ಕೂಡ ಗೊತ್ತಾಗತ್ತೆ ಅವಳಿಗೆ ಈ ದ್ರೌಪದಿಯನ್ನು ಅಪ್ಪಿಕೊಂಡ್ಲಂತೆ ಅಪ್ಪಿಕೊಂಡ ಕೂಡಲೇ ಕಾಂಧಾರಿಗೆ ಗೊತ್ತಾದದ್ದೇನೆಂದರೆ ಇವಳೇ ದುರ್ಯೋಧನನ ಮೃತ್ಯು ಅಂತ ಇವಳು ಅಷ್ಟರ ಬಟ್ಟಿ ಗೊತ್ತಾಯಿತು ಇವಳು ಇದ್ಲಿದ್ಲು ಅಂತ ಹೇಳಿದರೆ ಖಂಡಿತವಾಗಿ ನನ್ನ ಮಕ್ಕಳು ಉಳಿಯೋಲ್ಲ ನನ್ನ ಮಗನ ಮೃತ್ಯು ಇವಳು ಕಾರಣ ಏನಂದರೆ ಅಷ್ಟು ಚಂದ ಇದ್ದಾಳೆ ಇವಳು ಇವಳನ್ನು ನೋಡಿದರೆ ಅವಳಿಗೇನು ಹೇಳಿದ್ರು ದುರ್ಯೋಧನ ಈ ದ್ರೌಪದಿಯ ಮೇಲೆ ಸಿಟ್ಟಲ್ಲ ಗಾಂಧಾರಿಗೆ ಮತ್ತು ಅವಳ ಮಕ್ಕಳು ಹಣೆ ಬರ ಗೊತ್ತವಳಿಗೆ ನನ್ನ ಗೊತ್ತು ಗೊತ್ತವಳಿಗೆ ಅದಕ್ಕೋಸ್ಕರ ಇದು ಇವತ್ತಿನ ನಮಗೆ ಮಹಾಭಾರತದ ಪಾಠದಲ್ಲಿ ಸಿಗುವುದಿಲ್ಲ ಇದು ಆದರೆ ಇದನ್ನು ಸೂಕ್ಷ್ಮವಾಗಿ ಸಿಗ್ತದಷ್ಟೇ ಏನು ಅಂತೇಳಿದರೆ ಅವಳು ತಿಳ್ಕೊಂಡು ನನ್ನ ಮಕ್ಕಳ ಮೃತ್ಯು ಇವಳು ಅಂತ ಆದರೆ ಇದನ್ನು ಮಧ್ವಾಚಾರ್ಯರು ಹೇಳ್ತಾರೆ ಪ್ರಾಚೀನ ಮಹಾಭಾರತದಲ್ಲಿ ಏನು ಹೇಳಿದರೆ ಸ್ಪಷ್ಟವಾಗಿ ಕುಂತಿಗೆ ಹೇಳಿದ್ಲಂತೆ ಇವತ್ತು ನಮಗೇನು ಹೇಳ್ತದೆ ಅಂದರೆ ವಿದುರನ ಮೂಲಕ ಹೇಳಿಸಿದ್ದು ಅಂತ ಮಾತು ಸಿಗ್ತದೆ ಆದರೆ ಆಚಾರ್ಯರು ಹೇಳ್ತಾರೆ ಸ್ಪಷ್ಟವಾಗಿ ಹೇಳಿದ್ಲಂತೆ ಗಾಂಧಾರಿ ಕುಂತಿಗೆ ನೋಡು ನನ್ನ ಮಕ್ಕಳ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಗಾಂಧಾರಿ ಅದಕ್ಕೆ ಗಾಂಧಾರಿಯ ಧರ್ಮಶೀಲತೆ ಯಾವ ತಾಯಿ ತಾನೇ ಹೀಗೆ ಹೇಳ್ತಾಳೆ ಹೇಳಿ ತನ್ನ ಮಕ್ಕಳ ಊನತೆಯನ್ನು ಯಾವ ತಾಯಿ ಹೇಳ್ತಾಳೆ ಇನ್ನೊಬ್ರು ಹೇಳಿದ್ರು ಕೂಡ ಇಲ್ಲಪ್ಪ ನನ್ನ ಮಗ ಒಳ್ಳೆಯವನೇ ನನ್ನ ಮಗ ಒಳ್ಳೆಯವನೇ ಈ ರೀತಿ ಹೇಳುವ ತಾಯಿ ನಾವು ನೋಡ್ತೇವೆ ಹೊರತು ನನ್ನ ಮಗನಲ್ಲಿ ಇಂಥದ್ದಿದೆ ದೋಷ ಅಂತ ಹೇಳುವವರು ಯಾರಿದ್ದಾರೆ ಗಾಂಧಾರಿ ಹೇಳ್ತಾಳೆ ನನ್ನ ಮಕ್ಕಳು ಸರಿ ಇಲ್ಲ ನನಗೆ ಗೊತ್ತು ಅಷ್ಟು ಮಾತ್ರ ಅಲ್ಲ ನಿನ್ನ ದೃ ಸೊಸೆ ದ್ರೌಪದಿಯನ್ನು ನನ್ನ ಮಗ ಒಳ್ಳೆಯ ದೃಷ್ಟಿಯಿಂದ ನೋಡೋಲ್ಲ ನನಗೆ ಗೊತ್ತು ಅದಕ್ಕೋಸ್ಕರ ನೀನು ನನ್ನ ಮನೆಯಲ್ಲಿ ಇರಬೇಡ ಅಂತ ಹೇಳ್ತಾನೆ ಕುಂತಿಗೆ ನೀನು ಪಾಂಡರಾಜನ ಮನೆಗೆ ಹೋಗು ಇಲ್ಲಿರಬೇಡ ಇಲ್ಲಿದ್ದರೆ ನನ್ನ ಮಕ್ಕಳು ಏನು ಮಾಡ್ತಾರೆ ಹೇಳಿ ಬರಲ್ಲ ಪಾಪ ಗಾಂಧರಿ ಈ ರೀತಿ ಹೇಳೇ ಬಿಟ್ಲು ಆಯಿತು ಅಂತ ಹೇಳ್ತಾಳೆ ಆಯಿತು ಅಂತ ಹೇಳಿ ಆ ಕುಂತಿ ಆ ಮಕ್ಕಳನ್ನು ಕರ್ಕೊಂಡು ಪಾಂಡುರಾಜ ನನ್ನ ಹೋಗ್ತಾನೆ ಅಲ್ಲಿವ್ರು ಎಷ್ಟು ವರ್ಷ ಇದ್ರು ಅಂದರೆ ಐದು ವರ್ಷ ಇದ್ರೆ ಅಲ್ಲೇ ಇಲ್ಲಿ ಇದಕ್ಕಿಂತ ಮೊದಲು ಒಂದು ಘಟನೆ ನಡೆದಿತ್ತು ಇದೇನು ಅಂದರೆ ಸಾಮಾನ್ಯವಾಗಿ ಇವತ್ತು ನಮಗೆ ಈ ಪ್ರಸ್ತುತ ಮಹಾಭಾರತ ಏನು ಸಿಗ್ತಾ ಇದೆ ಅದು ದಾಕ್ಷಿಣಾತ್ಯ ಪಾಠ ಇರ್ಬೋದು ಅಥವಾ ಉತ್ತರ ಭಾರತದ ಪಾಠ ಇರ್ಬೋದು ಈ ಆದಿಪರ್ವದಲ್ಲಿ ಪರ್ವದಲ್ಲಿ ನಮಗೆ ಸಿಗೋಲ್ಲ ಇನ್ನೆಲ್ಲೋ ಸೂಕ್ಷ್ಮವಾಗಿ ಒಂದು ಸುಳಿವು ಸಿಗ್ತದಷ್ಟೇ ಆದರೆ ಇದನ್ನು ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಘಟನೆ ಯಾವ ಸಂದರ್ಭದಲ್ಲಿ ನಡೆದದ್ದು ಅಂತ ಏನು ಅಂದರೆ ಇಲ್ಲಿ ದ್ರೌಪದಿಯನ್ನು ಧರ್ಮರಾಜಾದಿಗಳ ವಿವಾಹವಾಗುವುದಕ್ಕಿಂತ ಮುಂಚೆ ದುರ್ಯೋಧನಿಗೆ ಆಗಿತ್ತು ಯಾವಾಗ ಅಂತೇಳಿದ್ರೆ ಪಾಂಡವರನ್ನು ಯಾವಾಗ ವಾರಾವತಕ್ಕೆ ಕಳಿಸಿಕೊಟ್ರು ಅಲ್ಲಿಂದ ಅವರು ಎಲ್ಲಿ ಹಾಗೂ ತಪ್ಪಿಸಿಕೊಂಡು ಆ ಕಾಡಲ್ಲಿದ್ದು ಏಕಚಕ್ರಪುರದಲ್ಲಿ ಈ ರೀತಿ ಯಾವ ಒಂದು ವರ್ಷ ಕಳೆದ್ರಲ್ವ ಆ ಸಂದರ್ಭದಲ್ಲಿ ಇವರಿಗೊಂದು ಮದುವೆ ಆಯ್ತು ಇಲ್ಲಿ ದುರ್ಯೋಧನನಿಗೆ ಅದು ಹೇಗೆ ಅಂತೇಳಿದರೆ ಅದಕ್ಕೆ ಹೇಳ್ತಾರೆ ಕಾಶಿರಾಜ ಕಾಶಿರಾಜನಿಗೆ ಒಬ್ಬಳು ಮಗಳಿದ್ದು ಅವಳ ಹೆಸರನ್ನು ಸ್ಪಷ್ಟ ಹೇಳುವುದಿಲ್ಲ ಭಾನುಮತಿ ಅಂತ ಕರೀತಾರೆ ಭಾನುಮತಿ ಅಂತ ಅವಳದ್ದೊಂದು ಸ್ವಯಂವರದ ಏರ್ಪಾಡು ಮಾಡಲ್ಪಟ್ಟಿದ್ದಂತೆ ಕಾಶಿರಾಜ ಏರ್ಪಾಟ್ ಮಾಡಿದ್ದ ಅಲ್ಲಿ ಅವಾಗ ಯಾವ ರೀತಿ ಅಂತ ಹೇಳಿದರೆ ಮೊದಲ ಚಾನ್ಸ್ ಯಾರಿಗೆ ಅಂದರೆ ಮೊದಲ ಅವಕಾಶ ಜರಾಸಂದನಿಗಾಗ ಯಾಕಂದರೆ ಜರಾಸಂದ ಮಹಾಬಲಿಷ್ಠ ಜರಾಸಂದ ಬಿಟ್ಟರೆ ಉಳಿದವರಿಗೆ ಈ ರೀತಿ ಯಾವಾಗ ಅಲ್ಲಿ ಜರಾಸಂದನನ್ನು ಮೊದಲು ಕಡಿದ್ರು ದುರ್ಯೋಧನನಿಗೆ ಭಾಳ ಸಿಟ್ಟು ಬಂತಂತೆ ಯಾಕಂದರೆ ದುರ್ಯೋಧನನ ಅಲ್ಲಿ ಬಂದಿದ್ದ ದುರ್ಯೋಧನೆ ಭಾಳ ಸಿಟ್ಟು ಬಂತಂತೆ ಸಿಟ್ಟು ಬಂದಿವನೇನು ಎಲ್ಲ ಕಡೆ ಜರಾಸಂದನ ಮುಂದೆ ಬರೋದಾ ಅಂತ ಹೇಳಿ ಇವನು ಆ ನಿಜವಾಗ್ಲೂ ಕೂಡ ಸ್ವಯಂವರದಲ್ಲಿ ಮೊದಲ ಚ ಅವಕಾಶ ಅವನಿಗಿರಬೇಕಿತ್ತು ಅದೇನಿಲ್ಲ ಹುಡುಗಿ ಹೇಳ್ಕೊಂಡು ಹೊರಟೇ ಬಿಟ್ಟ ದುರ್ಯೋಧನ ಆ ಭಾನುಮತಿಯನ್ನು ಎಳ್ಕೊಂಡು ಬಲಾತ್ಕಾರದಿಂದ ಎಳ್ಕೊಂಡು ಹೊರಟೇ ಬಿಟ್ಟು ಇದನ್ನು ನೋಡಿ ಉಳಿದವರೆಲ್ಲ ಬಿಡ್ತಾರ ಜರಾಸಂಧಾದಿಗಳೆಲ್ಲ ದುರ್ಯೋಧನನ ಆಕ್ರಮಣ ಮಾಡಲಿಕ್ಕೆ ಬಂದ್ರಂತೆ ಬಂದಾಗ ಕರ್ಣ ಇದ್ದವನು ಹೇಳ್ತಾನೆ ದುರ್ಯೋಧನ ನಿಲ್ಲಿಂದ ಹೊರಡು ಹುಡುಗಿಯನ್ನು ಕರ್ಕೊಂಡು ನೀನು ಹೋಗು ಉಳಿದನ್ನು ನಾನು ನೋಡ್ಕೊಳ್ತೇನೆ ಅಂತ ಅಲ್ಲ ಕರ್ಣ ನಿನಗೇನಾದರೂ ಮಾಡಿದರೆ ನನಗೇನು ಮಾಡಿದರೂ ತೊಂದರೆ ಇಲ್ಲ ಸ್ವಾಮಿ ನಿಷ್ಠೆ ಕರ್ಣನ ಸ್ವಾಮಿ ನಿಷ್ಠೆ ನಾವಿಲ್ಲಿ ಗಮನಿಸಬೇಕಾದದ್ದು ನನಗೇನಾದರೂ ತೊಂದರೆ ಇಲ್ಲ ಆದರೆ ನಿನಗೇನಾಗಬಾರ್ದು ಅದಕ್ಕೋಸ್ಕರ ನೀನು ಹೋಗು ಯಾಕಂದರೆ ನಾಳೆ ನಾನು ಸೋತು ಅಂತಾದರೂ ಕೂಡ ಜನ ನನಗೆ ಕೆಟ್ಟು ಮಾತಾಡ್ಕೊಳ್ತಾರೆ ಕರ್ಣ ಸೋತೋದ ಅಂತ ಹೇಳ್ತಾರೆ ಹೊರತು ದುರ್ಯೋಧನ ಸೋತೋದ ಅಂತ ಹೇಳಲ್ಲ ಆದರೆ ಇವತ್ತು ನೀನು ಸೋತೋದೆ ಅಂತ ಹೇಳಿದರೆ ತುಂಬ ಅವಮಾನ ನಿನಗೆ ಅದಕ್ಕೋಸ್ಕರ ನೀನು ಹೋಗು ಅಲ್ಲ ನಾನಿವಾಗ ಕರ್ಕೊಂಡು ಹೋದೆ ಅಂದರೆ ನನ್ನಿಂದನೇ ಬಂದರೆ ನನ್ನಿಂದನೇ ಹತ್ತಿನಂತ ತರ ತನಕ ಬಂದರೆ ಅದಕ್ಕೆ ಕರ್ಣ ಹೇಳ್ತಾನೆ ಬರೋಲ್ಲ ಜರಾಸಂದ ಹತ್ತಿನ ಪರ ತನಕ ಬರೋಲ್ಲ ಯಾಕಂದರೆ ನೀನು ಅದಕ್ಕೆ ಯಾಕೆ ಬರೋಲ್ಲ ಅಂತೇಳಿದರೆ ಈ ಜರಾಸಂಧ ದುಷ್ಟನಾದರೂ ಕೂಡ ಅವನಲ್ಲೊಂದು ಒಳ್ಳೆತನ ಇತ್ತು ಏನು ಅಂತೇಳಿದರೆ ಅವನು ಭಕ್ತ ಅದಕ್ಕಾಗಿ ಶಿವನಿಗೆ ಯಾವತ್ತೂ ಅವಮಾನ ಮಾಡೋಲ್ಲ ಮತ್ತು ಬ್ರಾಹ್ಮಣರಿಗೆ ಯಾವತ್ತೂ ಅವಮಾನ ಮಾಡೋಲ್ಲ ಆ ಎರಡು ಹೊರದಲ್ಲಿ ಬ್ರಾಹ್ಮಣರಿಗೆ ಯಾವತ್ತೂ ಅವಮಾನ ಮಾಡೋಲ್ಲ ಅವನು ಮಹಾಮ ಬ್ರಾಹ್ಮಣರಿಗೆ ಸತ್ಕಾರ ಮಾಡ್ತಾನೆ ಉಳಿದಾಗ ಮಹಾದುಷ್ಟ ಅವನು ಈ ಜರಾಸಂಧ ಅದಕ್ಕೆ ಅವನ ಹತ್ತಿನ ಬರಕ್ಕೆ ಬರೋಲ್ಲ ಯಾಕಂದ್ರೆ ಅಲ್ಲಿ ಅಶ್ವತ್ಥಾಮ ಇದ್ದಾನೆ ಅಶ್ವತ್ಥಾಮ ಶಿವನ ಅವತಾರ ಅಂತ ಗೊತ್ತವನಿಗೆ ಅದಕ್ಕೆ ನಾಳೆ ಅಶ್ವತ್ಥಾಮ ಯುದ್ಧಕ್ಕೆ ಬಂದೇ ಬರ್ತಾನೆ ಹತ್ತಿನ ಪುರಕ್ಕೆ ಹೋದರೆ ಅಶ್ವತ್ಥಾಮ ಯುದ್ಧಕ್ಕೆ ಬರ್ತಾನೆ ಅಶ್ವತ್ಥಾಮ ಯುದ್ಧ ಬಂದರೆ ಯುದ್ಧಕ್ಕೆ ಬಂದರೆ ಇವನು ಯುದ್ಧ ಮಾಡೋಲ್ಲ ಯಾಕಂದರೆ ಶಿವನ ವಿರುದ್ಧ ಯುದ್ಧ ಮಾಡೋಲ್ಲ ಒಂದು ಎರಡನೇದೇನು ಅಂತೇಳಿದರೆ ಭೀಷ್ಮಾಚಾರ್ಯರಿದ್ದಾರಲ್ವ ಆ ಭೀಷ್ಮಾಚಾರ್ಯರತ್ರ ಜರಾಸಂಧ ಯುದ್ಧ ಮಾಡೋಲ್ಲ ನೋಡಿ ಇದೊಂದು ಸ್ವಾರಸ್ಯ ಏನಂದರೆ ಆಗಿನ ಕಾಲದಲ್ಲಿ ಎಲ್ಲರನ್ನೂ ತನ್ನ ವಶದಲ್ಲಿ ಇಟ್ಕೊಂಡಿದ್ದಂತೆ ಜರಾಸಂಧ ಆದರೆ ಭೀಷ್ಮಾಚಾರ್ಯರನ್ನು ಮಾತ್ರ ಈ ಕೌರವರನ್ನು ಮಾತ್ರ ಇಟ್ಕೊಳ್ಳಿಕ್ಕೆ ಹೋಗಲಿಲ್ಲ ತನ್ನ ವಶದಲ್ಲಿ ಕಾರಣ ಏನಂತ ಹೇಳಿದರೆ ಜರಾಸಂದನಿಗೂ ಸ್ವಲ್ಪ ಸಂಶಯ ಅಂತೆ ನಾನು ಭೀಷ್ಮಾಚಾರ್ಯನ ಮೇಲೆ ಯುದ್ಧಕ್ಕೆ ಹೋದರೆ ಗೆಲ್ತಿನೋ ಇಲ್ಲವೋ ಅನ್ನೋ ಸಂಶಯ ಅವನಿಗೆ ಅದಕ್ಕೋಸ್ಕರ ಅವನು ಯುದ್ಧಕ್ಕೆ ಹೋಗಲಿಲ್ಲ ಈ ಕಡೆ ಭೀಷ್ಮಾಚಾರ್ಯಗೂ ಕೂಡ ಸಂಶಯ ನಾನು ಜರಾಸಂದನ ಮೇಲೆ ಹೋದರೆ ಗೆಲ್ತಿನೋ ಇಲ್ಲವೋ ಅಂತ ಅದಕ್ಕೆ ಇವನು ಇವರು ಅವನ ಸುದ್ದಿಗೆ ಹೋಗಲಿಲ್ಲ ಅವನು ಇವ್ರ ಸುದ್ದಿಗೆ ಬರಲಿಲ್ಲ ಆದರೆ ಜರಾಸಂದ ಕೊಟ್ಟ ಕಾರಣ ಏನಂದರೆ ಆ ಭೀಷ್ಮಾಚಾರ ರಾಜ ಅಲ್ಲ ಏನಿಲ್ಲ ರಾಜರ ಹತ್ರ ನಾನು ಮಾತ್ರ ಯುದ್ಧ ಮಾಡೋದು ಅವ್ರು ರಾಜರು ಅಲ್ಲದವ್ರ ಹತ್ರ ನಾನು ಏನು ಯುದ್ಧ ಮಾಡೋದು ಅದಕ್ಕೆ ನಾನು ಯುದ್ಧ ಮಾಡೋಲ್ಲ ಅಂತ ಸುಮ್ಮನೆ ಕೂತ ಈ ಕಡೆ ಅವರು ಹೋಗಲಿಲ್ಲ ಆ ಕಡೆ ಇವ್ರು ಬರಲಿಲ್ಲ ಅದಕ್ಕಾಗಿ ನೀನು ಹೋದೆ ಅಂದರೆ ಭೀಷ್ಮಾಚಾರ್ಯರತ್ರ ಯುದ್ಧ ಮಾಡ್ಲಿಕ್ಕೆ ಬರೋಲ್ಲ ಜರಾಸಂದ ನೀನು ನೀನು ಕರ್ಕೊಂಡು ಹೋಗಿ ಹುಡುಗಿಯನ್ನ ಮೊದಲು ಹತ್ತಿನ ಪುರ ಸೇರ್ಕೋ ಇವರನ್ನೆಲ್ಲ ನಾನು ನೋಡ್ತೇನೆ ಅಂತ ಹೇಳ್ತೇನೆ ಜರ ದುರ್ಯೋಧನ ಹಾಗೆ ಅವಳು ಭಾನುಮತಿಯನ್ನು ಕರ್ಕೊಂಡು ಹೋಗೇ ಬಿಟ್ಟ ಕಾಶಿರಾಜನ ಮಗಳನ್ನು ಈ ಕಡೆ ಆದರೂ ಕರ್ಣ ಯುದ್ಧಕ್ಕೆ ನಿಂತ ಜರಾಸಂದನಿಗೆ ಇವನ ಬಗ್ಗೆ ತಿರಸ್ಕಾರ ಹ ಇವನೆಂತ ಯುದ್ಧ ಮಾಡ್ತಾನೆ ಅಂತ ಒಬ್ಬೊಬ್ಬನೇ ರಾಜನನ್ನು ಕಳಿಸ್ಕೊಟ್ಟಂತೆ ಹೋಗು ನೀನು ಯುದ್ಧ ಮಾಡು ನೀನು ಯುದ್ಧ ಮಾಡು ಅಂತ ಕಾರಣ ಅವರನ್ನೆಲ್ಲ ಸೋಲಿಸಿ 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 ಹಾಕಿದ್ದು ಯಾಕಂದರೆ ಅವನಿಗೆ ಪರಶುರಾಮ ದೇವರು ಕೊಟ್ಟಂತಹ ಶಕ್ತಿ ಇದೆಯಲ್ವ ಯಾವಾಗ ಅಂದರೆ ಅವನು ಸ್ಪರ್ಧೆಗೆ ಯುದ್ಧಕ್ಕೆ ನಿಂತ ಅಂತ ಹೇಳಿದ್ರೆ ಮಾತ್ರ ಸೋತು ಹೋಗ್ತಾನೆ ಹೊರತು ಇಲ್ಲದ್ರೆ ಅವ್ರಿಗೆ ಯಾರೇನು ಮಾಡಲಿಕ್ಕಾಗೋಲ್ಲ ಕಾಂಪಿಟೇಷನಿಗೆ ನಿಂತರೆ ಸೋತೋಗ್ತಾನೆ ಇವಾಗ ಏನು ಕಾಂಪಿಟೇಷನ್ ಇಲ್ಲ ಅದಕ್ಕಾಗಿ ಅವನನ್ನು ಯಾರೂ ಸೋಲಿಸಲಿಕ್ಕಾಗೋಲ್ಲ ಕಡೆಗೆ ಜರಾಸಂಧನ ಯುದ್ಧಕ್ಕೆ ಬಂದಂತೆ ಜರಾಸಂಧ ಯುದ್ಧಕ್ಕೆ ಬಂದಾಗ ಏನಾಯಿತು ಅಂತೇಳಿದರೆ ಬೇರೆ ಯಾರು ಯುದ್ಧ ಮಾಡೋದಕ್ಕೆ ಕರಣ ಮಾಡಿಬಿಟ್ಟು ಏನಂದರೆ ಜರಾಸಂಧ ಅಂತ ಜರ ಅಂತ ಒಬ್ಬಳು ರಾಕ್ಷಸಿ ಅವಳಿಂದಾಗಿ ಇವನು ಸೇರಿಸಲ್ಪಟ್ಟವನು ನಿಜವಾಗ್ಲೂ ಅವನು ಹುಟ್ಟಬೇಕಾದ್ರ ಅವನ ಕತೆ ಮುಂದೆ ಬರ್ತದವನದು ಅವನು ಹುಟ್ಟಬೇಕಾದ್ರೇ ಎರಡು ಪೀಸಾಗಿ ಹುಟ್ಟಿದವನು ಜರಾಸಂಧ ಅವನನ್ನು ತಗೊಂಡೋಗಿ ತೊಟ್ಟಿಗೆ ಹಾಕಿದರು ಇದು ಬದುಕಲ್ಲ ಅಂತ ತೊಟ್ಟಿಗೆ ಹಾಕಿದ್ರು ಹುಟ್ಟಿದ ಮಗುವನ್ನು ರಾಕ್ಷಸಿ ಆ ಊರಲ್ಲಿ ತಿರುಗುವ ಒಂದು ರಾಕ್ಷಸಿ ಜರ ಅಂತ ಅವಳು ನೋಡಿ ಅರೆ ಈ ರೀತಿ ಇದೆಯಲ್ವಾ ಅಂತ ಆ ಎರಡು ತುಂಡಾದ ದೇಹವನ್ನು ಒಟ್ಟಿಗೆ ಸೇರಿಸಿದ್ಲು ಅವಾಗ ಜೀವ ಬಂತದಕ್ಕೆ ಅದಕ್ಕೆ ಜರೆಯಿಂದಾಗಿ ಇವನು ಸಂಧಿಸಲ್ಪಟ್ಟದ್ರಿಂದ ಜರ ಸಂಧಾನ ಇವನಿಗೆ ಹೆಸರು ಇನ್ನೊಂದೇನೆಂದರೆ ಆ ಸಂಧಿಸಿರುವ ಕೂಡಿಸಿರುವ ಜಾಗ ಏನಿದೆ ಅದೇ ಮರ್ಮಸ್ಥಾನ ಅಲ್ಲಿಗೆ ಹೊಡೆದ್ರೆ ಮಾತ್ರ ಇವನು ಸಾಯೋದು ಇವಾಗ ಕರ್ಣ ಏನು ಮಾಡಿದ ಅಂತೇಳಿದ್ರೆ ಇವನ ಮರ್ಮಸ್ಥಾನ ಏನಿದೆ ಅಲ್ಲಿಗೆ ಹೊಡಿದಾಗ ಶುರು ಮಾಡಿದಂತೆ ಅದು ನೋಡಿ ಜ್ವರ ಸಂದನೆಗೆ ಆಶ್ಚರ್ಯ ಆಯ್ತಂತೆ ಭಲೇ ಭಲೆ ಭಲೆ ಇಲ್ಲಿಯವರೆಗೆ ನನಗ್ಯಾರು ಈ ರೀತಿ ಹೊಡೆದದ್ದಿಲ್ಲ ಅಂತ ನನ್ನ ಮರ್ಮಸ್ಥಾನವನ್ನು ತಿಳಿದು ಹೊರದವ್ರು ಯಾರೂ ಇಲ್ಲ ನೀನೊಬ್ಬನೇ ಹೊಡೆದವನು ನೀನು ಭಾಳ ಗಟ್ಟಿಗ ಇದೆಯಾ ಅಂತ ತಿಳ್ಕೊಂಡು ಭಾಳ ಪರಾಕ್ರಮ ಇದೆಯಾ ನೀನು ಅದಕ್ಕಾಗಿ ನಿನ್ನೊಟ್ಟಿಗೆ ಯುದ್ಧ ಮಾಡೋಲ್ಲ ನಾನು ನಿನ್ನನ್ನು ನನ್ನ ಬಂಟನನ್ನಾಗಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾನೆ ನನ್ನ ಬಂಟನನ್ನಾಗಿ ಮಾಡ್ಕೊಳ್ತೇನೆ ನನ್ನ ಸಹಾಯಕನನ್ನಾಗಿ ಮಾಡ್ಕೊಳ್ತೇನೆ ಅಷ್ಟು ಮಾತ್ರ ಅಲ್ಲ ನಿನಗೆ ನಾನು ಅಂಗರಾಜ್ಯ ಕೊಡ್ತೇನೆ ಅಂತ ಹೇಳ್ತಾನೆ ಅಲ್ಲ ಈಗಾಗಲೇ ಅಂಗರಾಜ್ಯ ಕೊಟ್ಟಿದ್ದಾನಲ್ಲವ ದುರ್ಯೋಧನ ಇವನಿಗೆ ಅಂತ ಹೇಳಿದ್ರೆ ಏನು ನಡೆದಿದೆ ಅಲ್ಲಿ ಅಂದರೆ ನೋಡಿ ಇದೆಲ್ಲ ಈಗಿನ ಮಹಾಭಾರತದಲ್ಲೂ ನಮಗೆ ಸ್ಪಷ್ಟವಾಗಿ ಸಿಗು ಸಿಗೋಲ್ಲ ನಮಗೆ ಆದರೆ ಈ ವಿಷಯಗಳನ್ನೆಲ್ಲ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಹಿಂದೆ ಅಂಗರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದ್ದ ದುರ್ಯೋಧನ ಕೇವಲ ಅಂಗರಾಜ್ಯದ ಒಂದು ಪೀಸ್ ಮಾತ್ರ ಒಂದು ತುಂಡು ಮಾತ್ರ ಯಾಕಂದರೆ ಇಡೀ ಅಂಗರಾಜ್ಯ ಇದ್ದದ್ದು ಜರಾಸಂಧನ ಕೈಯಲ್ಲಿ ಜರಾಸಂಧ ನಿಜವಾಗಲೂ ಆ ಅಂಗರಾಜ್ಯ ಯಾರಿಗೆ ಸೇರಿದ್ದು ಅಂತ ಹೇಳಿದರೆ ನಾವು ಹಿಂದೆ ಏನು ನೋಡಿದ್ವಿ ಅಧಿರಥ ಕರ್ಣನ ತಂದೆ ಸಾಕು ತಂದೆ ಅವನಿಗೆ ಸೇರಿದ್ದದು ಅವನಿಂದ ಜರಾಸಂಧ ನಾನು ಬಲಾತ್ಕಾರದಿಂದ ಕಿತ್ಕೊಂಡಿದ್ದೆ ಅಂಗರಾಜ್ಯವನ್ನು ಆ ಅಂಗರಾಜ್ಯದ ಒಂದು ಪೀಸನ್ನು ಮತ್ತೆ ವಾಪಸ್ ತಂದವನು ಯಾರು ಅಂದರೆ ಭೀಮಸೇನ ಭೀಮಸೇನ ಯಾವಾಗ ಹಸ್ತಿನಪುರದಲ್ಲಿ ಮೊದಲು ಇದ್ದು ಭೀಮಾರ್ಜುನರು ಆಗ ಅವನು ದಿಗ್ವಿಜಯಕ್ಕೆ ಹೋಗಿದ್ದ ಅಂತ ನಾವು ಹಿಂದೆ ಕೇಳಿದ್ವು ದಿಗ್ವಿಜಯಕ್ಕೆ ಹೋದಾಗ ಭೀಮಸೇನ ಜರಾಸಂದನನ್ನು ಸೋಲಿಸಿದ್ದ ಸೋಲಿಸಿ ಅಂಗರಾಜ್ಯದ ಒಂದು ಪಾರ್ಟನ್ನು ತಾನು ವಶಪಡಿಸಿಕೊಂಡಿದ್ದ ಅದನ್ನು ತಂದು ಧೃತರಾಷ್ಟ್ರನಿಗೆ ಒಪ್ಪಿಸಿದ್ದ ಧೃತರಾಷ್ಟ್ರ ಏನು ಮಾಡಿದ ಅಂತ ಹೇಳಿದರೆ ದುರ್ಯೋಧನ ಇದ್ದಾನಲ್ವ ನೋಡಿ ಯಾರೋ ಗೆದ್ಕೊಂಬರೋದು ಯಾರು ಇನ್ನೊಬ್ಬರಿಗೆ ಕೊಡೋದು ನಿಜವಾಗಲೂ ಭೀಮಸೇನ ತಾನು ಕಷ್ಟಪಟ್ಟು ಅಂಗರಾಜ್ಯದ ಒಂದು ಪೀಸನ್ನು ತಾನು ತೊಗೊಂಬಂದಿದ್ದ ಈ ಒಂದು ಪೀಸನ್ನು ಅಂದರೆ ಅಂಗರಾಜ್ಯದ ಒಂದು ಭಾಗವನ್ನು ದುರ್ಯೋಧನ ಕರ್ಣನಿಗೆ ಕೊಟ್ಟ ನಾನು ನಿನಗೆ ಕೊಡ್ತಾ ಇದ್ದೇನೆ ಧೃತರಾಷ್ಟ್ರ ಆಯಿತು ಆಯಿತು ಅಂತ ಹೇಳಿದ್ದ ಉಳಿದ ಭಾಗ ಏನಿತ್ತು ಅದು ಜರಾಸಂಧನ ಹತ್ರನೇ ಇತ್ತು ಇವಾಗ ಅದನ್ನು ಕೂಡ ಕೊಟ್ಟ ಇಡೀ ಅಂಗರಾಜ್ಯಕ್ಕೆ ಅಧಿಪತಿ ಈಗ ಈಗ ಕರಣ ಅದ ಕರ್ಣನಿಗೆ ಭಾಳ ಆಯ್ತು ಆಯಿತು ಅಂತ ಒಪ್ಕೊಂಡ ಹೀಗೆ ಅಲ್ಲಿ ವಾಪಸ್ ಬಂದ ಕರಣ ಹೀಗೆ ದುರ್ಯೋಧನ ಈ ಪಾಂಡವರು ಈ ಕಾಡಿನಲ್ಲಿ ತಿರುಗುತ್ತಾ ಇದ್ದಾಗ ಭಾನುಮತಿಯನ್ನು ತಾನು ವಿವಾಹವಾದ ಈ ಭಾನುಮತಿ ಅಂತ ಹೇಳಿದ್ರೆ ಬಹಳ ಬರೀ ಒಂದು ಸಾಮಾನ್ಯ ಹೆಣ್ಣಲ್ವಂತೆ ಇವಳು ಅದನ್ನು ಹೇಳ್ತಾರೆ ಸಾಕ್ಷಾತ್ ಇವಳು ಅಂತ ದರಿದ್ರಲಕ್ಷ್ಮಿಯೇ ಭಾನುಮತಿಯಾಗಿ ಬಂದಿದ್ಲು ಅಂತ ಆದರೆ ಸ್ವಲ್ಪ ಪಾರ್ವತಿಯ ಸನ್ನಿಧಾನ ಇತ್ತಂತೆ ಯಾಕಂದರೆ ನಾನು ನೋಡಲಿಕ್ಕೆ ಸ್ವಲ್ಪ ಭಾಳ ಚಂದ ಇದ್ಲ ಅವಳು ಚೆನ್ನಾಗಿದ್ಲು ಅದಕ್ಕೇನು ಕಾರಣ ಅಂದರೆ ಪಾರ್ವತಿಯ ಸನ್ನಿಧಾನ ಅದಕ್ಕಾಗಿ ನೋಡ್ಲಿಕ್ಕೆ ಚೆನ್ನಾಗಿದ್ಲಂತೆ ಈ ಭಾನುಮತಿ ಇವಳಿಂದಾಗಿ ಮಕ್ಕಳನ್ನು ಪಡೆದಿದ್ದ ದುರ್ಯೋಧನಿಗೆ ಎರಡು ಮಕ್ಕಳಾಯಿತು ಅಂತಲೂ ಕೂಡ ಹೇಳ್ತಾರೆ ಒಂದು ಹೆಣ್ಣು ಒಂದು ಗಂಡು ಸ್ವಾರಸ್ಯ ಏನಂದರೆ ಇಬ್ರಿಗೂ ಒಂದೇ ಹೆಸರು ಹೆಣ್ಣಿಗೆ ಏನು ಹೆಸರು ಅಂದರೆ ಲಕ್ಷಣ ಅಂತ ಲಕ್ಷಣ ಅಂತ ಹೆಣ್ಣಿಗೆ ಹೆಸರು ಗಂಡಿಗೆ ಏನು ಹೆಸರು ಅಂದರೆ ಲಕ್ಷಣ 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 ಇಷ್ಟೇ ಆದರೆ ನೀವು ಎಳೆದು ಹೇಳಿದರೆ ಅದು ಹೆಣ್ಮಗಳು ಎಳಿದ ಹೇಳಿದರೆ ಲಕ್ಷಣ ಇದು ಪುಲ್ಲಿಂಗ ಈ ರೀತಿ ಲಕ್ಷಣ ಅಂತ ಒಂದು ಹೆಣ್ಣು ಒಂದು ಗಂಡಿತ್ತಂದು ಅದರಲ್ಲಿ ನಿಜವಾಗಲೂ ಆ ಗಂಡು ಮಗು ಏನಿದೆ ಲಕ್ಷಣ ಅಂತ ಲಕ್ಷಣ ಕುಮಾರ ಇವನು ಯಾರು ಅಂದರೆ ಹಿಂದೆ ರಾಮಾಯಣ ಕಾಲದಲ್ಲಿ ರಾವಣನ ಮಗ ಒಬ್ಬ ಇದ್ದ ಅಕ್ಷಕುಮಾರ ಅಂತ ಅವನ ಲಂಕೆಗೆ ಹೋದಾಗ ಚಚ್ಚಿ ಕೊಂದು ಹಾಕಿದ್ದ ಹನುಮಂತ ಅವನೇ ಇವಾಗ ದುರ್ಯೋಧನನ ಮಗನಾಗಿ ಬಂದಂತೆ ಇನ್ನು ಇವಳೇನಿದ್ಲು ಲಕ್ಷಣ ಅಂತ ಮಗಳು ಇವಳು ರತಿಯೇ ಬಂದದ್ದು ಮುಂದೆ ಇವಳನ್ನು ಮದುವೆ ಆಗ್ತಾನೆ ಪ್ರದ್ಯುಮ್ನ ಅದು ಮುಂದೆ ಬರ್ತದೆ ನಾವು ನೋಡ್ತೇವೆ ಅದರಿಂದಾಗಿ ಮತ್ತೆ ಇವನು ಇಲ್ಲಿ ಎರಡು ಮಕ್ಕಳನ್ನು ಪಡೆದ ಇದಾದಮೇಲೆ ಇನ್ನೂ ಒಂದು ಕತೆ ನಡೀತು ಇವನಿಗೆ ದುರ್ಯೋಧನನಿಗೆ ಒಬ್ಬಳು ಹೆಂಡತಿ ಅನೇಕ ಹೆಂಡತಿಯರು ಯಾವಾಗ ಪಾಂಡವರು ಇಲ್ಲಿ ಬಂದಿದ್ದರು ಪಾಂಡವರ ನಂತರ ಐದು ವರ್ಷ ಇದ್ದರು ಆ ಸಂದರ್ಭದಲ್ಲಿ ಪಾಂಡವರ ಬಗ್ಗೆ ಭಾರೀ ಇವನಿಗೆ ದ್ವೇಷ ದುರ್ಯೋಧನನಿಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಇಡೀ ಊರಿಗೆ ಊರೇ ಖುಷಿ ಪಡ್ತಾ ಇದ್ದರೂ ಕೂಡ ಇವರಿಗೆ ಮಾತ್ರ ಭಾರಿ ಬೇಜಾರು ಬಹಳ ಸಿಟ್ಟು ಅದಕ್ಕೆ ನಾವು ಯಾವಾಗಾದರೂ ಪಾಂಡವರ ಮುಂದೆ ತೋರಿಸ್ಬೇಕು ನಮ್ಮ ಪರಾಕ್ರಮ ತೋರಿಸ್ಬೇಕು ನಮ್ಮ ಪರಾಕ್ರಮ ಅಂತ ಹೇಳಿ ಕಳಿಂಗ ದೇಶದಲ್ಲಿ ಒಬ್ಬ ಸುಭದ್ರ ಅಂತ ರಾಜ ಇತ್ತು ಆ ಸುಭದ್ರ ಏನಿದ್ದಾನೆ ಅವನ ಮಗಳದ್ದು ಒಂದು ಸ್ವಯಂವರ ಏರ್ಪಾಟಾಗಿತ್ತು ಅಲ್ಲಿಗೆ ಹೋದರು ಇವರದ್ದು ಮತ್ತೆ ದುರ್ಯೋಧನಾದಿಗಳು ದುರ್ಯೋಧನ ದುಶಾಸನ ಕರಡ ಶಕುನಿ ಎಲ್ಲ ಇದ್ದಾರಲ್ವ ಎಲ್ಲಿಗೆ ಹೋದರು ಅಲ್ಲಿ ಹೋಗಿ ಏನು ಮಾಡಿದರು ಅಂದರೆ ಅಲ್ಲಿ ಇವರದ್ದು ಮಾಮೂಲಿ ಎಳ್ಕೊಂಬರೋದಿದೆಯಲ್ವ ಆ ಕೆಲಸಕ್ಕೆ ಹೋದ ದುರ್ಯೋಧನ ಆ ಕಳಿಂಗ ರಾಜನ ಮಗಳೇನಿದ್ದಾಳೆ ಅವಳನ್ನು ಎಳ್ಕೊಂಬರ್ಲಿಕ್ಕೆ ಹೋದ ಆದರೆ ಅಲ್ಲಿ ಮಾತ್ರ ಇವ ನಾಟ ನಡೀಲಿಲ್ಲ ಅಲ್ಲಿ ಜರಾಸಂಧಾದಿಗಳೆಲ್ಲ ಇದ್ದರು ಅಷ್ಟಲ್ಲದೆ ಆ ಸುವಜ್ರನಿಗೆ ಶಿವನ ವರ ಇತ್ತು ಶಿವನ ವರದಿಂದಾಗಿ ಅವನನ್ನು ಯಾರೂ ಸೋಲಿಸ್ಲಿಕ್ಕಾಗೋಲ್ಲ ಅದರಿಂದಾಗಿ ಅಲ್ಲಿ ಜರಾಸಂಧಾದಿಗಳೇನು ಮಾಡಿದರು ಅಂದರೆ ದುರ್ಯೋಧನನ್ನು ಸರಿ ಹಿಡಿದ್ರು ಕರ್ಣ ಅಲ್ಲಿ ಕಾಲ್ಕಿತ್ತ ಅಲ್ಲಿ ಸಹಾಯಕ್ಕೆ ಬರಲೇ ಇಲ್ಲ ಓಡಿ ಓಳಿ ಓಡಿ ಬಂದು ಹತ್ತಿನ ಪುರದಲ್ಲಿ ಮುಚ್ಕುತ ದುರ್ಯೋಧನ ಸರಿ ಸಿಕ್ಕಿದ ದುರ್ಯೋಧನ ದುಶಾಸನ ಎಲ್ಲ ಅಲ್ಲಿ ಸಿಗಿಬಿದ್ರು ಇವಾಗ ಮಾಡೋದೇನು ಅವನನ್ನು ಬಿಡಿಸ್ಬಡ್ಗಳು ಬಿಡಿಸ್ಬಡೋದಾದ್ರೂ ಯಾರು ಆಗ ವಿದುರ ಹೋಗಿ ಭೀಮಸೇನಿಗೆ ಹೇಳ್ತಾನೆ ಭೀಮಸೇನ ಸ್ವಲ್ಪ ಹೋಗಿ ನೀನು ದುರ್ಯೋಧನ ಬಿಡಿಸ್ಕೊಂಡು ಯಾಕಂದರೆ ಧೃತರಾಷ್ಟ್ರ ಬಿದುರರ ಹತ್ರ ದಮ್ಮೆ ಹಾಕಿದ್ದ ಧರ್ ಧೃತರಾಷ್ಟ್ರ ಯಾಗಾದರೂ ನನ್ನ ಮಕ್ಕಳನ್ನು ಬಿಡಿಸ್ಕೊಂಬರ್ಲಿಕ್ಕೆ ಹೇಳು ಭೀಮಸೇನರ ಹತ್ರ ಅಂತ ವಿದುರ ಹೇಳಿದ ಭೀಷ್ಮ ದ್ರೋಣಾದಿಗಳು ಹೇಳಿದ್ರು ಭೀಮಸೇನಿಗೆ ಹೋಗಿ ನೀನು ಬಿಡಿಸ್ಕೊಂಬ ಅಂತ ಭೀಮಾರ್ಜುನರು ಹೋಗಿ ದುರ್ಯೋಧನ ದುಶ್ಯಾಸನ ಮುಂತಾದವರಲ್ಲಿ ಏನು ಸೆರೆ ಸಿಕ್ಕಿದ್ರು ಅವರನ್ನು ಬಿಡಿಸ್ಕೊಂಡು ಬಂದ ಜರಾಸನ ಇಟ್ಟ ಮಾಡಿ ಏನೋ ಪರಾಕ್ರಮ ತೋರಿಸ್ಲಿಕ್ಕೆ ಹೋದರೂ ಅವಮಾನ ಮಾಡ್ಕೊಂಡು ಬಂದರು ವಾಪಸ್ಸು ಧೃತರಾಷ್ಟ್ರ ಇದನ್ನೆಲ್ಲ ನೋಡಿದ ಇವರನ್ನು ಹೀಗೆ ಬಿಟ್ಟರೆ ಸರಿಯಾಗಲ್ಲ ಯಾಕಂತ ಹೇಳಿದ್ರೆ ಈ ಜಿದ್ದು ಹೆಚ್ಚಾಗ್ತಾನೆ ಇರ್ತದೆ ಅದಕ್ಕೆ ಒಮ್ಮೆ ಧರ್ಮರಾಜನನ್ನು ಕರೆದ ಧರ್ಮರಾಜನನ್ನ ಕರೆದು ಹೇಳ್ತಾನೆ ನೋಡು ಧರ್ಮರಾಜ ನಿಜವಾಗ್ಲೂ ಕೂಡ ನನ್ನ ಮಕ್ಕಳಿಗಿಂತಲೂ ನನಗೆ ನೀನು ಅಂದರೆ ತುಂಬ ಇಷ್ಟ ನೀವು ಪಾಂಡವರು ಅಂದರೆ ತುಂಬ ಇಷ್ಟ ಬಾಯಿ ಬಿಟ್ಟು ಹೇಳ್ತಾನೆ ನೋಡಿ ನನ್ನ ಮಕ್ಕಳು ಒಳ್ಳೆಯವರಲ್ಲ ಅಂತ ಹೇಳ್ತಾನೆ ಮಮ್ಮ ಪುತ್ರ ದುರಾತ್ಮಾನ ನನ್ನ ಮಕ್ಕಳು ಕೆಟ್ಟವರು ಹೇಳಿದ್ ಕೇಳಲ್ಲ ಅವರು ಒಳ್ಳೆಯ ಬುದ್ಧಿ ಇಲ್ಲ ಅವರಿಗೆ ನೀವು ಇಲ್ಲೇ ಇದ್ದ್ರಿ ಅಂತ ಹೇಳಿದರೆ ನಿಮಗೇನಾದರೂ ಕೆಡಕ್ಕೆ ಮಾಡ್ತಾರೆ ಅವರು ನನ್ನ ಮಕ್ಕಳು ಇದು ಅವನ ಅಂತರಂಗದ ಮಾತು ಆದರೆ ಏನು ಮಾಡ್ತೀರಿ ನಾಲ್ಕು ಜನ ಬಂದುಬಿಟ್ರು ಅಂತ ಹೇಳಿದರೆ ನಾಲ್ಕು ದುಷ್ಟಚತುಷ್ಟಯ ಕೆಟ್ಟುಬಿಡ್ತಾರೆ ಇವರು ಏನೋ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ ಈ ಧೃತರಾಷ್ಟ್ರ ಅದಕ್ಕೋಸ್ಕರ ಹೇಳ್ತಾನೆ ನೀವು ಇರಬೇಡಿ ನಿಮಗೆ ನಾನು ಅರ್ಧ ರಾಜ್ಯ ಕೊಡ್ತೇನೆ ಅದೇ ಪ್ರಸ್ಥ ಅಂತ ಆ ಖಾಂಡವ ಪ್ರಸ್ಥವನ್ನು ನಿಮಗೆ ಕೊಡ್ತೇವೆ ಅಲ್ಲಿ ಹೋಗಿ ನೀವು ಅಲ್ಲಿ ಹೋಗಿ ನೀವು ರಾಜ್ಯಭಾರ ಮಾಡಿ ಯಾಕಂದರೆ ನಿಮಗಂತೂ ಕೃಷ್ಣ ಇದ್ದಾನೆ ಕೃಷ್ಣನ ಅನುಗ್ರಹದಿಂದಾಗಿ ನೀವು ಎಲ್ಲಿದ್ದರೂ ಚೆನ್ನಾಗಿರ್ತೀರಿ ಹಾಗಂತ ನಿಮಗೇನು ನಾನು ಬೇಡಾದ ಜಾಗ ಕೊಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಬೇಡಿ ನಿಜವಾಗ್ಲೂ ಕೂಡ ನಮ್ಮ ವಂಶದ ಪೂರ್ವಜರೇನಿದ್ದಾರೆ ಅವರಲ್ಲೇ ರಾಜ್ಯಭಾರ ಮಾಡ್ತಾ ಇದ್ದದ್ದು ಅಂತ ಹೇಳ್ತೀವಿ ಖಾಂಡವಪ್ರಸ್ಥದಲ್ಲಿಯೇ ರಾಜ್ಯಭಾರ ಮಾಡ್ತಾ ಇದ್ದದ್ದು ಹಿಂದೆ ಆಯು ಇದ್ದ ಆಯು ಪುರೂರವ ನಹುಷ ಇವರೆಲ್ಲ ಅಲ್ಲೇ ರಾಜ್ಯಭಾರ ಮಾಡಿದವರು ಆದರೆ ಏನು ಮಾಡ್ತೀಯ ಆ ಪುರೂರವ ಸ್ವಲ್ಪ ಹೆಣ್ಣು ಕಾಮಕ ಅಂದರೆ ಹೆಣ್ಣು ಕಾಮಕ ಅಂದರೆ ಇನ್ನೇನಿಲ್ಲ ಊರ್ವಶೀಯ ಹಿಂದೆ ಹೊರಟು ಬಿಟ್ಟ ನಾವು ಈ ಕಥೆಯನ್ನು ಹಿಂದೆ ಕೇಳಿದ್ವು ಆ ಊರ್ವಶಿಯನ್ನು ಬಯಸಿ ಎಲ್ಲೆಲ್ಲೋ ತಿರುಗುತ್ತಾ 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 ಇದ್ದ ಆ ಸಂದರ್ಭದಲ್ಲಿ ಋಷಿಗಳು ಶಾಪ ಕೊಟ್ಟು ಆ ನಗರ ಧ್ವಂಸ ಆಗೋಯಿತು ಆಮೇಲೆ ದಟ್ಟವಾದ ಕಾಡು ಬೆಳೆದು ಬಿಡ್ತಲ್ಲಿ ಆಮೇಲೆ ಹಸ್ತಿನಪುರ ರಾಜಧಾನಿ ಆಯಿತು ಅದಕ್ಕಾಗಿ ಮತ್ತೆ ನೀನು ಹೋಗಿ ಅಲ್ಲೇ ರಾಜ್ಯಭಾರವನ್ನು ಮಾಡು ನೀನು ಅಲ್ಲಿ ಚೆನ್ನಾಗಿರು ಅಂತ ಈ ರೀತಿ ಇವನಿಗೆ ಧರ್ಮರಾಜನಿಗೆ ಹೇಳ್ತಾನೆ ನಾನು ರಾಜ್ಯವನ್ನು ಪಾಲ್ ಮಾಡ್ತಾ ಇದ್ದೇನೆ ಎಂದು ಧರ್ಮರಾಜ ಆಯಿತು ಅಂತ ಒಪ್ಪಿದ ಆಯಿತು ಅಂತ ಒಪ್ಪಿ ಕೃಷ್ಣನ ಹತ್ರ ಹೇಳಿದ ಕೃಷ್ಣ ಯಾಕಂದರೆ ಎಲ್ಲಕ್ಕೂ ಮೊದಲು ಕೃಷ್ಣನ್ ಕೇಳಬೇಕು ಧೃತ ಧರ್ಮರಾಜನಿಗೆ ಯಾವಾಗ ಕೃಷ್ಣ ಈ ರೀತಿ ಧರ್ಮರಾಜ ಹೇಳಿದನು ಕೃಷ್ಣ ಕೇಳಿದ ಕುಳಿದ ಧೃತರಾಷ್ಟ್ರನೇ ಹೇಳ್ತಾನೆ ಮತ್ತೆ ಯಾಕೆ ತಡೆ ಮಾಡ್ತಾ ಇದೆಯಾ ಹೀಗೆ ಪಟ್ಟಾಭಿಷೇಕ ಮಾಡಿಬಿಡು ಅಂತ ಹೀಗೆ ಕಾಂಡವ ಪ್ರಸ್ಥದಲ್ಲಿ ಧರ್ಮರಾಜನ ಪಟ್ಟಾಭಿಷೇಕ ಮಾಡಿಬಿಡು ಯಾಕೆ ಬೇಗ ಬೇಗ ಮಾಡು ಅಂತ ಯಾಕಂದ್ರೆ ದುರ್ಯೋಧನೆಯಲ್ಲಿ ಬುದ್ಧಿ ಕೆಡಿಸಿಬಿಡ್ತಾನೋ ಗೊತ್ತಿಲ್ಲ ಅಂತ ಧೃತರಾಷ್ಟ್ರದ ಬುದ್ಧಿಯನ್ನು ಈ ನಾಲ್ಕು ಜನ ಇದ್ದಾರಲ್ಲ ಯಾವಾಗ ಕೆಡಿಸ್ತಾರೋ ಗೊತ್ತಿಲ್ಲ ಅದರೊಳಗೆ ರಾಜ್ಯಭಾರ ಭಾರ ಪಟ್ಟಾಭಿಷೇಕ ಮಾಡಿಬಿಡಬೇಕು ಅಂತ ಆಯಿತು ಅಂತ ಧೃತರಾಷ್ಟ್ರ ಒಪ್ಪಿ ವಿದುರನಿಗೆ ಏನು ಪಟ್ಟಾಭಿಷೇಕಕ್ಕೆ ಬೇಕು ಎಲ್ಲ ಏರ್ಪಾಟ್ ಮಾಡಿ ಅಂತ ಹೇಳಿದ್ದಾನೆ ಯಾವುದು ಕಮ್ಮಿ ಆಗಬಾರ್ದು ಆ ರೀತಿಯಿಂದ ಪಟ್ಟಾಭಿಷೇಕದ ಏರ್ಪಾಟಾಗಬೇಕು ಬ್ರಾಹ್ಮಣರಿಗೆ ಬೇಕಾದಷ್ಟು ಕೊಡಿ ಬ್ರಾಹ್ಮಣರನ್ನ ಕರೀರಿ ಒಂದು ಸಾವಿರ ಕೊಡಪಾನದಲ್ಲಿ ಬಂಗಾರದ ಕೊಡಪಾನದಲ್ಲಿ ಗಂಗೆ ನೀರನ್ನು ತೊಗೊಂಡ್ಬರಬೇಕು ಯಾಕಂದರೆ ಬಿಶ್ ಇವನಿಗೆ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೋಸ್ಕರ ಅದು ಆನೆ ಮೇಲೆ ಆನೆ ಮೇಲೆ ತೊಗೊಂಬರಬೇಕು ಈ ರೀತಿ ಹೇಳಿ ಶಾಸ್ತ್ರೋಕ್ತವಾಗಿ ವೇದವ್ಯಾಸರ ಸಮ್ಮುಖದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದನನ್ನು ಪಟ್ಟಾಭಿಷೇಕವನ್ನು ಮಾಡಿ ಅವನನ್ನು ಕಾಂಡವ ಪುಸ್ತಕಕ್ಕೆ ಕಳಿಸಿಕೊಟ್ಟಿದ್ದಾನ ನಿಜವಾಗಲೂ ಕೂಡ ಕಾಂಡವ ಪುಸ್ತಕದಲ್ಲಿ ಇವತ್ತೇನೂ ಇಲ್ಲ ಆದರೆ ಅಂತಹ ಏನೂ ಇಲ್ಲದ ಬಂಜರು ಭೂಮಿ ಹಾಗೆ ಕಾಣ್ತಾ ಇರುವಂಥ ನಿಜವಾಗ್ಲೂ ಬಂಜರು ಭೂಮಿ ಅಲ್ಲ ಆದರೆ ಆ ರೀತಿ ಕಾಣಿಸ್ತಾ ಇರುವಂತಹ ಆ ಕಾಂಡವ ಪ್ರಸ್ಥವನ್ನು ಕೃಷ್ಣನ ಅನುಗ್ರಹದಿಂದ ವೇದವ್ಯಾಸರ ಅನುಗ್ರಹದಿಂದ ಪಾಂಡವರು ಎಂಥ ಅದ್ಭುತವಾದ ಪಟ್ಟಣವನ್ನು ಮಾಡ್ತಾರೆ ಅನ್ನುವುದನ್ನು ಮುಂದೆ ಮಹಾಭಾರತ ತಿಳಿಸ್ಕೊಂಡು ತಿಳಿಸ್ಕೊಂಡು ಹೋಗ್ತದೆ ಅದೇನಂತ ಮುಂದೆ ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ